ಪ್ರಿಯ ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲಾ ಬೆಳಗಾವಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದಂತಹ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಇದರ ಸದಸ್ಯರು ಆದಂತಹ ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಮಾರಿಹಾಳ ಇದರ ಸದಸ್ಯರು ಆದಂತಹ ಹಾಗೂ ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಮಾಜಿ ಸೈನಿಕರು ಆದಂತಹ ಶ್ರೀಯುತ ಶಂಕರಗೌಡ ಗಂಗಪ್ಪ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ವತಿಯಿಂದ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್, ತಾವು ಒಂದು ಮಾಜಿ ಸೈನಿಕರಾಗಿ ಜೊತೆಗೆ ಅದೊಂದು ರಿಟೈರ್ಮೆಂಟ್ ಆದ್ಮೇಲೆ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು 25 ವರ್ಷ ಜಿಲ್ಲಾ ಪಂಚಾಯತ್ ಒಂದು ಮಾಜಿ ಸದಸ್ಯರಾಗಿಯೂ ಕೂಡ ಆಮೇಲೆ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾಗಿಯೂ ಕೂಡ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಅದನ್ನೆಲ್ಲ ಒಂದು ಹೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಸರ್, ನಾನು ಶಂಕರಗೌಡ ಗಂಗಪ್ಪ ಪಾಟೀಲ್. ಹಾಲಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಅರಣ್ಯ ಸದಸ್ಯರು, ಈ ರೀತಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದೀನಿ. ತುಂಬಾ ಸಂತೋಷ ಸರ್. ತಾವು ಒಂದು ಸರ್ ಈಗ ಒಂದು ಸಕ್ರಿಯ ರಾಜಕಾರಣ ವ್ಯವಸ್ಥೆಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ಸುಮಾರು ಒಂದು 25 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ತಾವು ಈ ಒಂದು ಸಾಮಾಜಿಕ ಸೇವೆಗೆ ರಾಜಕೀಯಕ್ಕೆ ಬರಲಿಕ್ಕೆ ಕಾರಣ ಮತ್ತೆ ಪ್ರೇರಣೆ ಏನ್ ಸರ್? ಕಾರಣ ಏನಂತಂದ್ರೆ ಸರ್, ನಾನು 92ರಲ್ಲಿ ಆರ್ಮಿಯಿಂದ ಬಂದ ಗ್ರಾಮಕ್ಕೆ ಬಂದಾಗ ಗ್ರಾಮದ ಪರಿಸ್ಥಿತಿ ನೋಡಿ, ಗ್ರಾಮದಲ್ಲಿ ಕುಡಿಯುವ ನೀರಿಲ್ಲ, ಒಳ್ಳೆ ಶಾಲಾ ಕೊಠಡಿಗಳಿಲ್ಲ, ಚರಂಡಿ ರಸ್ತೆಗಳಿಲ್ಲ. ಇದಕ್ಕೋಸ್ಕರ ನಾನು 93ರಲ್ಲಿ ಬಂದ ಅವಿರೋಧವಾಗಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈ ಜನಸೇವೆಯನ್ನು ಮಾಡಬೇಕಂತ ಮನಸ್ಸಲ್ಲೇ ಬಂದಾಗ, ಆ ರೀತಿ ನನ್ನನ್ನು ಗ್ರಾಮದ ಜನರು ಕೂಡ ಅವಿರೋಧ ಆಯ್ಕೆಯನ್ನು ಮಾಡಿ ಗ್ರಾಮ ಪಂಚಾಯತ್ ಸದಸ್ಯನ ಮಾಡಿದರು. ಇದರ ಮೂಲಕ ನಾನು ಸತತ 27 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡಿಕೊಳ್ತಾ ಬಂದಿದ್ದೇನೆ ಸರ್. ತುಂಬಾ ಸಂತೋಷ ಸರ್. ಹಾಗೆ ತಾವು ಒಂದು ರಾಜಕೀಯಕ್ಕೆ ಬರಲಿಕ್ಕೆ ಒಂದು ಕಾರಣ ಮತ್ತೆ ಪ್ರೇರಣೆ ಏನು ಸರ್? ಕಾರಣ ಅಂದ್ರೆ ಸರ್, ಜನರ ಅಭಿವೃದ್ಧಿ, ಊರ ಅಭಿವೃದ್ಧಿ ಮಾಡ್ಬೇಕನ್ನೋದು. ಪ್ರೇರಣೆ ಅಂದ್ರೆ ಅಭಯ್ ಪಾಯಲ್ರು ನಮ್ಮ ಸ್ನೇಹಿತರು, ಮೊದಲಿನಿಂದ ಅವರು ಶಾಸಕರಾಗಬೇಕು ಮತ್ತು ಸಮಾಜ ಸೇವೆಯನ್ನು ಮಾಡಬೇಕು, ಸಮಾಜದ ಅಭಿವೃದ್ಧಿಯನ್ನು ಮಾಡ್ಬೇಕಂತ ಹೇಳಿ ಅವರ ಪ್ರೇರಣೆಯಿಂದ ನಾನು ರಾಜಕೀಯಕ್ಕೆ ಬಂದೆ. ತುಂಬಾ ಸಂತೋಷ ಸರ್. ತಾವು ತದನಂತರ ಒಂದು ಮಾರಿಹಾಳ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತೀರಿ. ಹೌದು ಸರ್. ಜಿಲ್ಲಾ ಪಂಚಾಯತ್ ಸದಸ್ಯರು ಆಗ್ತೀರಿ. ತದನಂತರ ಈಗ ಒಂದು ತಾಲೂಕಾ ಪಂಚಾಯತ್ ಅಧ್ಯಕ್ಷ ಪದವಿ ಕೂಡ ತಮಗೆ ಒಲಿದು ಬಂದಿದೆ ಸರ್. ಈ ಮೂಲಕ ಬೆಳಗಾಂ ಜಿಲ್ಲಾ ಮತ್ತು ಬೆಳಗಾಂ ತಾಲೂಕಾ ವ್ಯಾಪ್ತಿಯಲ್ಲಿ ತಾವು ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸರ್? ನಾನು ತಮಗೆ ಹೇಳ್ಬೇಕಂತಂದ್ರೆ, 93ರಲ್ಲಿ ನಾನು ರಿಟೈರ್ ಆಗಿ ಬಂದ್ಮೇಲೆ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯನಾಗಿರೋ ಕಾರಣ ಅದೇ, ಜನ ಗ್ರಾಮದ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ. ಗ್ರಾಮದ ನಮ್ದು ಸಣ್ಣ ಗ್ರಾಮ, ಬೆಳಗಾವಿ ತಾಲೂಕಿನ ಕಡಿಹಳ್ಳಿ ಕರಡಿ ಗುದ್ದಿ, ಯಾವ್ದೇ ರೀತಿ ಅಭಿವೃದ್ಧಿ ಇದ್ದಿದ್ದಿಲ್ಲ. ಜನರ ಕಷ್ಟಕ್ಕೆ ಸ್ಪಂದನೆ ಮಾಡ್ಬೇಕಂತ ಹೇಳಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು, ರೋಡ್ಗಳು ಇದ್ದಿದ್ದಿಲ್ಲ, ಮಕ್ಕಳ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕೊಠಡಿಗಳು ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ನಾನು ಸಾಕಷ್ಟು ಶ್ರಮ ವಹಿಸಿ ಬೆಳಗಾವಿ ಗ್ರಾಮೀಣ, ಮೊದಲು ಬಾಗೇವಾಡಿ ಕ್ಷೇತ್ರ ಅಂತ ಇತ್ತು ನಮ್ದು, ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿದ್ದು ಮೊದಲು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಈಗ ಇದೆ ಕ್ಷೇತ್ರ ವಿಂಗಡಣೆ ಆದ್ಮೇಲೆ, ಮೊದಲು ಬಾಗೇವಾಡಿ ಕ್ಷೇತ್ರ ಅಂತ ಇತ್ತು. ಅದಕ್ಕೂ ಮೊದಲ ಮಳಿಗೆಯವರು ಶಾಸಕರಿದ್ರು. ನಾವು ಇಡೀ ಬಾಗೇವಾಡಿ ಕ್ಷೇತ್ರವನ್ನ ಸುತ್ತಾಡಿ ಸಂಘಟನೆಯನ್ನು ಮಾಡಿ ಅಭಯ ಪಾಲರನ್ನ ಶಾಸಕರನ್ನಾಗಿ ಮಾಡಿದ್ದೇವೆ. ತದನಂತರ ನಮ್ಮ ಗ್ರಾಮದೊಳಗೆ ಅಭಿವೃದ್ಧಿ, ಸಾಕಷ್ಟು ಕುಡಿಯುವ ನೀರಿನಿಗೆ ಬೋರ್ವೆಲ್ ಇರಬಹುದು, ರೋಡ್ ಇರಬಹುದು, ಗಟಾರ ಇರಬಹುದು, 11 ರೂಮ್ ಕಟ್ಟಿದ್ರು ಸರ್ ನಾವು ಶಾಲಾ ಕೊಠಡಿಗಳು ವಿದ್ಯಾರ್ಥಿಗಳಿಗೆ. ನಮ್ದು ಹಳೆ ಸ್ಕೂಲ್ ಇದ್ದು, ಮೊದಲ ಹಳೆ 4 ರೂಮ್ ಇದ್ದೇವೆ. ಅವರಾದ ನಂತರ 11 ಕೊಠಡಿಗಳನ್ನ ಕಟ್ಟಿಸಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ, ಅದರ ಜೊತೆಗೆ ಸಾಕಷ್ಟು ಬಾರಿ ಭಾರತೀಯ ಜನತಾ ಪಕ್ಷದ 2 ಬಾರಿ ಅಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ, ಜನರ ಎಲ್ಲ ಕಷ್ಟ ಸುಖಕ್ಕ ರೇಷನ್ ಕಾರ್ಡ್ ಇರಬಹುದು, ಇನ್ನಿತರ ಯಾವ್ದ ಮನೆ ಇರಬಹುದು, ಇನ್ನಿತರ ಯಾವ್ದ ವೈಯಕ್ತಿಕ ಕಾರಣಕ್ಕೂ ಕೂಡ ನಾನು ಜನರೊಂದಿಗೆ ಸ್ಪಂದನೆಯನ್ನು ಮಾಡಿದ್ದೇನೆ ಸರ್. ಅದಾದ ನಂತರ ಗ್ರಾಮ ಪಂಚಾಯತಿ ಆದ ನಂತರ ಬರುವಂತ ದಿನ ಕ್ಷೇತ್ರ ವಿಂಗಡಣೆ ಆಯ್ತು. ಕ್ಷೇತ್ರ ವಿಂಗಡಣೆ ಆದ್ಮೇಲೆ ಅಭಯ ಪಾಲರು ಬೆಳಗಾವಿ ದಕ್ಷಿಣಕ್ಕೆ ಹೋದ್ರು. ನಾವು ಅದೇ ತರ ನಮ್ದು ಒಳ್ಳೆಯ ಗ್ರಾಮದ ಅಭಿವೃದ್ಧಿ ಆಗಬೇಕು, ಯಾವ ಜಾತಿ ಭೇದ ಭಾವ ಇರದೆ ಎಲ್ಲರೂ ಒಳ್ಳೆ ಅಣ್ಣ ತಮ್ಮ ಬಾಳ್ಬೇಕನ್ನೋ ಉದ್ದೇಶ ಇತ್ತು. ಆದರೆ ನಮ್ಮ ಕ್ಷೇತ್ರಕ್ಕೆ ಸಂಜಯ್ ಪಾಟೀಲ್ರು ಬಂದ 2 ಸಾರಿ ಶಾಸಕರಾದರೂ ಕೂಡ ಅವರು ಪಕ್ಷದ ಮೇಲೆ ಗೌರವ ಇದ್ದಿದ್ದಿಲ್ಲ, ಬರೀ ಅವರು ಸುಳ್ಳು ಹೇಳೋದು ಸುಳ್ಳು ಹೇಳ್ಕೊಂತ ಹೋದ್ರು. ಅದಕ್ಕೋಸ್ಕರ ನಾನು
jilla panchayat sadasyana agabeku jana sevayanna madabekanta ase ittu sakashtu jana agina bharatiya janata paksha adhyaksharadanta sanmanya ishwarappanavaru kuda alli avarige hubbalige hogiddu navu ishwarappanavaru kuda matta na udaharanege namma madhyappa yadavadi irabodu avaru kuda helidru inta olleya karyakartarige nee b park kodidre matte yaru kodappa anta helidru aa umesh kattiya edkonda suresh angadi avaru edkonda ellaru ನನಗೆ ಬಿಪಾರ್ ನನಗೆ ಆಮೇಲೆ ಸಾಮ್ರಾ ನಾಗೇಶ್ ದೇಸಾಯಿ ಅವರಿಗೆ ಜಿಲ್ಲಾ ಪಂಚಾಯತಿ ಸ್ಥಾನಕ ಬಿಪಾರ್ ಬಿಜೆಪಿ ಕೂಡ ಅಂತವರು ಕೂಡ ಆಗಿನ ಶಾಸಕ ಸಂಜಯ್ ಪಾಟೀಲ್ ಕೊಡಲಿಲ್ಲ ಆದರೂ ಕೂಡ ನಾವು ಜನರ ಪ್ರೀತಿಯಿಂದ ಪಕ್ಷೇತರನಾಗಿ 2023 ಓಟ ಆಗ ಭಾರತೀಯ ಜನತಾ ಪಕ್ಷ ಪ್ರಬಲವಾಗಿತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿನ ಚುನಾವಣೆಯಲ್ಲಿ 63 ಸೀಟು ಜಿಲ್ಲಾ ಪಂಚಾಯತಿ ಬಿಜೆಪಿ ಬಂದವು ಆದರೆ ಪಕ್ಷೇತರ ನಾನು ಪಕ್ಷೇತರ ನಾಗಿ ಆಶೀರ್ವಾದದಿಂದ 2023 ಲಿಂದ ಜನರ ಆಶೀರ್ವಾದ ಜನರ ಪ್ರೀತಿ ನಾನು ಮಾಡಿದಂತ ಅಭಿವೃದ್ಧಿಯಿಂದ 23 ಲಿಲ್ಲಿ ಆಶೀರ್ವಾದ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಸರ್ ಅಂದ್ರೆ ಅದೊಂದು ಮಹತ್ವಾಕಾಂಕ್ಷೆ ಒಂದು ಮಹತ್ವದ ಹೆಜ್ಜೆ ಹೆಜ್ಜೆ ಸರ್ ಅಷ್ಟು ಒಂದು 63 ಸೀಟ್ ಅಲ್ಲಿ ತಾವು ಪಕ್ಷೇತರರಾಗಿ ಒಬ್ಬರೇ ಒಬ್ಬರು ಹೌದು ಸರ್ ಆರ್ಸಿ ಬಂದ್ರಿ ಸರ್ ಬಿಜೆಪಿ ಪದ್ರಕೋಟೆಯಲ್ಲಿ ನಾನು ಆಶೀರ್ವಾದ ಸರ್ ಆ ಮೂಲಕ ಸಾಕಷ್ಟು ಜನಮನ್ನಣೆಯನ್ನು ಕೂಡ ತಾವು ಗಳಿಸಿದಿರಿ ಸರ್ ಗಳಿಸಿದಿನಿ ತದನಂತರ ಸರ್ ಒಂದು 5 ವರ್ಷ ಜಿಲ್ಲಾ ಪಂಚಾಯತ್ ತಾವು ಸದಸ್ಯರಾಗಿ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದಿರಿ ಸಾಕಷ್ಟು ನನಗೆ 10 ಊರುಗಳು ಬರ್ತವೆ ಸುಳೆಬಾವಿ ಪಂತ್ವಾಳಿ ಕುಂದ್ರಿ ಮೂಲಗ ಪಣ್ಯ ಮಾವಿನ ಕಟ್ಟಿ ಆಮೇಲೆ ಚಂದ ಚಂದೂರ ಕಡಗಾವಿಕೆ ಅನೇಕ 10 ಊರುಗಳು ಬರ್ತವೆ ಅದರಲ್ಲಿ ಸಾಕಷ್ಟು ನಾನು ಆಗಿನ ಸರ್ ವಾಟರ್ ಸಪ್ಲೈ ಅಲ್ಲಿ ಸಾಕಷ್ಟು ಎದ್ರಬಾವಿ ಸಣ್ಣ ಊರು ಅಲ್ಲಿ ಟ್ಯಾಂಕ್ ಓವರ್ ಟ್ಯಾಂಕ್ ಮಾಡಿದ್ದೇವೆ 19 ಲಕ್ಷ ಖರ್ಚು ಪೈಪ್ ಲೈನ್ ಮಾಡಿಸಿದ್ದೇವೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಜನರ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದಾರೆ ಸರ್ ಕೆಲಸವನ್ನು ಮಾಡಿಕೊಳ್ತಾ ವೈಯಕ್ತಿಕ ಕೆಲಸಗಳು ಇರಬಹುದು ಇನ್ನಿತರ ಕೆಲಸಗಳನ್ನ ಮಾಡಿಕೊಳ್ತಾ ಭಾಗಿಯಾಗಿದೆ ಸರ್ ಆ ಮೂಲಕ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ ಸರ್ ತುಂಬಾ ಸಂತೋಷ ಸರ್ ಹಾಗೆಯೇ ಬೆಳಗಾವಿ ತಾಲೂಕಾ ಪಂಚಾಯತ್ ಸುಮಾರು ಒಂದು 45 ಸದಸ್ಯರ ಒಳಗೊಂಡ ಒಂದು ದೊಡ್ಡ ಒಂದು ತಾಲೂಕಾ ಪಂಚಾಯತ್ ತಾವು ಇದಕ್ಕೆ ಅಧ್ಯಕ್ಷರಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ತಮ್ಮ ಒಂದು ಎಲ್ಲಾ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಹಂಗೆ ಒಂದು ಸಿಸಿ ರೋಡ್ ಮತ್ತೆ ಗಟರ್ ವ್ಯವಸ್ಥೆ ಎಲ್ಲ ಹೇಗಾಗಿದೆ ಸರ್ ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸರ್ ಅದಕ್ಕಿಂತ ಮೊದಲು ತಮಗೆ ಹೇಳ್ಬೇಕಂತಂದ್ರೆ ಸರ್ ನಾನು ನಮ್ದು ದೊಡ್ಡ ತಾಲೂಕ್ ಪಂಚಾಯತಿ ಬೆಳಗಾವಿ 45 ಜನ ಸದಸ್ಯರು ಆದ್ರೆ ಸರ್ಕಾರದಿಂದ ಬರುವಂತ ಅನುದಾನ ಬಹಳ ಕಡಿಮೆ ಸಂಯುಕ್ತ ಅನುದಾನ 1 ಕೋಟಿ ರೂಪಾಯಿ ಬರ್ತಿತ್ತು ಸರ್ಕಾರದ ಮಲತಾಯಿ ಧೋರಣೆ ಅಂತ ನಾನು ಸಾಕಷ್ಟು ಬಾರಿ ನಮ್ಮ ಎಲ್ಲಾ ತಾಲೂಕ್ ಪಂಚಾಯತ್ ಸದಸ್ಯ ನಿಯೋಗ ತಗೊಂಡು ಅದೇ ಇದನ್ನ ಎಲ್ಲ ಕರ್ಕೊಂಡು ಹೋಗಿ ಕೃಷ್ಣ ಬೈರೇಗೌಡ ಇದ್ರು ಆ ಟೈಮಲ್ಲಿ ಪಂಚಾಯತ್ ರಾಜ್ ಮಂತ್ರಿಗಳು ಮನವರಿಕೆ ಮಾಡಿದಾಗ ಸರ್ಕಾರದಿಂದ ಈಗ 2 ಕೋಟಿ ಬಿಡುಗಡೆ ಮಾಡಿದ್ರೆ ಆದ್ರೆ ಆ ಸಂದರ್ಭದೊಳಗ ಮೊಟ್ಟ ಮೊದಲನೇದಾಗಿ ನಮ್ಮ ಬೆಳಗಾವಿ ತಾಲೂಕ್ ಪಂಚಾಯತಿ ಭಾಷೆ ಭೇದ ಭಾವದಿಂದ ಯಾವುದೇ ರೀತಿ ಗಡಿ ನಮ್ಮ ಬೆಳಗಾವಿ ತಾಲೂಕು ದೊಡ್ಡ ತಾಲೂಕ ಕನ್ನಡ ಮರಾಠಿ ಅಂತ ಹೇಳಿ ಬಡದಾಡ್ಕೊಂತಿದ್ರು ನಾನು ಮೊಟ್ಟ ಮೊದಲಿಗೆ ಮಾಡಿದ ಪ್ರಯತ್ನ ಏನಂತಂದ್ರೆ ಸರ್ ನಾ ಎಲ್ಲರಿಗೂ ಯಾವ್ದಾ ಜಾತಿ ಭೇದ ಭಾವ ಇರದೆ ನಾವೆಲ್ಲರ ಭಾರತೀಯರು ಯಾವ್ದಾ ರೀತಿ ಯಾವುದು ಕನ್ನಡ ಮರಾಠಿ ಎಲ್ಲ ಒಂದ ತಾಯಿ ಮಕ್ಕಳು ಹಾಗೆ ನಾವು ಇರೋಣ ನಮ್ಮ ನಾವು ಯಾಕೆ ಆರಿಸಿ ಬಂದೇವಿ ಮೊದಲು ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಜನ ಯಾಕೆ ಆರಿಸ್ಕೊಟ್ಟಿದಾನ ಅಂತಂದ್ರೆ ನಮ್ಮ ಗ್ರಾಮದ ಯಾವ್ದಾ ರೀತಿ ಒಳಗೆ ತೊಂದರೆಗಳಿರಬಾರ್ದು ಅಭಿವೃದ್ಧಿ ಮಾಡಬೇಕು ಎಲ್ಲಿ ಭೂಮಿ ಗಲಭೆಗಳಾಗಬಾರ್ದು ಆ ರೀತಿಯೊಳಗೆ ನಾವೆಲ್ಲ ಕೆಲಸ ಮಾಡೋಣ ಜಾತಿ ನಾವೆಲ್ಲ ಮೊದಲನೇ ಭಾರತೀಯರು ಅದರಲ್ಲಿ ನಾವು ಮೊದಲ ಭಾರತೀಯ ಯಾವ ರಾಜ್ಯದಾಗ ಕರ್ನಾಟಕ ರಾಜ್ಯದಾಗ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿ ನನ್ನ ಮರಾಠಿ ಅಣ್ಣ ತಮ್ಮಂದಿರಿಗೆ ಮನವರಿಕೆಯನ್ನು ಮಾಡಿ ಯಾವ್ದ ಭೇದ ಭಾವ ಇಲ್ಲದ ನಾವು ಎಲ್ಲರೂ ಕಾಂಗ್ರೆಸ್ ಭಾರತೀಯ ಜನತಾ ಪಕ್ಷ ಇರ್ಬೋದು ಎಂಇಎಸ್ ಅವರು ಎಲ್ಲರ ಅಣ್ಣ ತಮ್ಮರ ಹಾಗೆ 5 ವರ್ಷಗಳ ಕಾಲ ಉದಾಹರಣೆ ಸರ್ ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದೊಳಗ ಮಾದರಿ ಇದು ಯಾಕಪ್ಪ ಅಂತಂದ್ರೆ ನಮ್ದು ಕಾಂಗ್ರೆಸ್ ಮೆಜಾರಿಟಿ ಇಲ್ಲದಾನೆ ಎಂಇಎಸ್ ಭಾರತೀಯ ಜನತಾ ಪಕ್ಷ ಎಲ್ಲರನ್ನು ಅದರಲ್ಲಿ ಸರ್ಕಾರದ ಬರುವಂತ ಅನುದಾನ ಕಡಿಮೆ ಆದರೂ ಕೂಡ ಅವರಿಗೆ ಮನವರಿಕೆ ಮಾಡಿ ಬೆಳಗಾವಿ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಯಾವ ರೀತಿ ಮಾಡಿದ್ರು ಅಂದ್ರೆ ಸರ್ ಆ ಟೈಮ್ದೊಳಗ ನಾನು ಅಧ್ಯಕ್ಷನಾದ ಮೇಲೆ ಯಾರು ಮೊದಲನೇದಾಗಿ ನಾನು ತಮ್ಮ ಮುಖಾಂತರ ಕರ್ನಾಟಕದ ರಾಜ್ಯದ ಜನತೆ ಹಾಗೂ ನಮ್ಮ ಬೆಳಗಾವಿ ತಾಲೂಕಿನ ಎಲ್ಲ ಜನರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಇಚ್ಛೆಪಡಿ ಯಾಕಪ್ಪ ಅಂತಂದ್ರೆ ಅವರ ಆಶೀರ್ವಾದದಿಂದ ಯಾರು ಮಾಡಿದ್ರ 15 ತಿಂಗಳ 10 ತಿಂಗಳ ಮಾಡ್ತಿದ್ರು ನಾನು 5 ವರ್ಷಗಳ ಕಾಲ ಎಲ್ಲ ಅವಧಿಯನ್ನ ಪೂರ್ಣ ಮುಗಿಸಿದರೆ ಈ ಅವಧಿಯೊಳಗೆ ನನಗೆ ತೃಪ್ತಿ ಇದೆ ಪ್ರತಿ ಇಡೀ ನಮ್ಮ ಬೆಳಗಾವಿ ತಾಲೂಕಿನ ಅಭಿವೃದ್ಧಿಯನ್ನ ಯಾವ ರೀತಿ ಮಾಡಿದ್ರೆ ಸರ್ ಸರ್ಕಾರದ ಬರುವಂತ ಅನುದಾನ ಕಡಿಮೆ
ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನು ಕರೆದ ಅಂಗನವಾಡಿ ಇರಬಹುದು ಇನ್ನಿತರ ಅವ್ರಿಗೆ ಎಲ್ಲರೂ ಅಧಿಕಾರಿಗಳು ಕರೆದ ಕನ್ವಿನ್ಸ್ ಮಾಡಿ ಯಾವ್ದಾ ರೀತಿ ಒಳಗ ತಾವು ಭ್ರಷ್ಟಾಚಾರ ಮಾಡಬಾರದು ಜನಕ್ಕ ಸ್ಪಂದನೆ ಮಾಡಬೇಕು ಅಂತ ಹೇಳಿ ನಾನು ಗ್ರಾಮ ಪಂಚಾಯಿತಿಯ ಮೂಲಕ ನನಗೆ 59 ಗ್ರಾಮ ಪಂಚಾಯತಿ ಬರ್ತಾವೆ ಬೆಳಗಾವಿ ತಾಲೂಕಿಗೆ ಗ್ರಾಮ ಪಂಚಾಯಿತಿ ಮೂಲಕ ಹೆಂಗಂದ್ರೆ ಸರ್ ಎನ್ ಆರ್ ಸಿ ಒಳಗ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಒಳಗ ಈ ನಮ್ಮ ಬೆಳಗಾವಿ ತಾಲೂಕ ಇದು ಬಾರ್ಡರ್ ಇದ್ದಾಗ ಸರ್ ಯಾಕಂದ್ರೆ ಮರಾಠಿ ಕಡೆ ಹಳ್ಳಿ ಇದು ಬೆಳಗಾವಿ ಇಲ್ಲಿ ಅಭಿವೃದ್ಧಿಯನ್ನೇ ಕಂಡಿದ್ದಿಲ್ಲ ಯಾವುದು ಅದಕ್ಕೋಸ್ಕರ ನಾನು ಕಾಳಿ ಮತವರ್ಜಿ ವಹಿಸಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟ ಎನ್ ಆರ್ ಜಿ ಒಳಗ ಕ್ರಿಯಾ ಯೋಜನೆ ಮಾಡಿಕೊಂಡ ಸಿಸಿ ರೋಡ್ಗಳನ್ನ ಗಟಾರಿಗಳನ್ನ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಮಾಡಿದಂತ ಅದು ಒಂದರ ದೊಡ್ಡ ಹೆಮ್ಮೆ ಸರ್ ತುಂಬಾ ಸಂತೋಷದ ಹಾಗೆ ಸರ್ ಈಗ ಒಂದು ಸಮುದಾಯ ಭವನಗಳಂತ ಬರ್ತದೆ ಎಲ್ಲಾ ಸಮುದಾಯಕ್ಕೂ ಒಂದೊಂದು ಸಮುದಾಯ ಭವನಗಳನ್ನ ಯಾಕಂತಂದ್ರೆ ಮದುವೆ ಮುಂಜಿ ಅಂತ ಒಂದು ಕಾರ್ಯಕ್ರಮಗಳಿಗೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಸರ್ಕಾರನೇ ಸಾಕಷ್ಟು ಒಂದು ಯೋಜನೆಯನ್ನ ಹಾಕಿಕೊಂಡಿರ್ತದೆ ಆ ಮೂಲಕ ಅದು ಒಂದು ಜನರಿಗೆ ಮುಟ್ಟುವಂತ ವ್ಯವಸ್ಥೆಯನ್ನ ಯಾವ ರೀತಿ ಮಾಡಿದೀರಿ ಸರ್ ಸರ್ ನಾನು ಬಹಳ ಹೆಮ್ಮೆ ಅನಿಸ್ತಿದ್ದೇನೆ ಜಿಲ್ಲಾ ಪಂಚಾಯತ್ ಶಾಸನದಾಗ ನಮ್ಮ ಬಸವೇಶ್ವರ ಅಂತ ಹೇಳಿ ಅಲ್ಲಿ ಬಡ ಕುಟುಂಬದವರು ಯಾರಿಗಾದರೂ ಈ ಮದುವೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸಮುದಾಯ ಭವನ ಅಲ್ಲಿ ಮಾಡಿದ್ದೀನಿ ಆಮೇಲೆ ಸ್ಕೂಲ್ನಲ್ಲಿ ಸಮುದಾಯ ಭವನ ಮಾಡಿದ್ದೀನಿ ಇಲ್ಲಿ ಸ್ವಗಲಜ್ಜನ ಆಶ್ರಮ ಅಂತಿದೆ ಅಲ್ಲಿಯೂ ಕೂಡ ಕಟ್ಟಿದ್ದೀನಿ ಆಮೇಲೆ ಮೊನ್ನೆ ಕರಿಯಮ್ಮ ದೇವಸ್ಥಾನ ಉದ್ಘಾಟನೆ ಮಾಡಿದ್ವು ಅಲ್ಲಿಯೂ ಸಮುದಾಯ ಸಾಕಷ್ಟು ಬಹಳ ಹೆಮ್ಮೆ ಅನಿಸುತ್ತೆ ಸರ್ ನನಗೆ ಜನರ ಆಶೀರ್ವಾದದಿಂದ ನಾಲ್ಕೈದು ಸಮುದಾಯ ಭವನ ಎಲ್ಲರೂ ಜನರ ನೋಡುವ ಹಾಗೆ ಮತ್ತು ಬಡವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕಾರ್ಯವನ್ನು ಮಾಡಿದ್ದೀನಿ ಸರ್ ತುಂಬಾ ಸಂತೋಷ ಹಾಗೆ ಸರ್ ಈಗ ಒಂದು ರಾಷ್ಟ್ರ ಒಂದು ರಾಜ್ಯ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಒಂದು ವ್ಯವಸ್ಥೆ ಪ್ರಮುಖ ಸ್ಥಾನವನ್ನ ಪಡೆದುಕೊಳ್ಳುತ್ತದೆ ಆ ಮೂಲಕ ತಾವು ಈಗ ಒಂದು 5 ವರ್ಷ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಒಂದು ಕಂಟಿನ್ಯೂ ತಮ್ಮ ಒಂದು ಅಧಿಕಾರ ಅವಧಿಯನ್ನ ಕಂಪ್ಲೀಟ್ ಮಾಡಿದಿರಿ ಆ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲಿ ಬರುವ ಒಂದು ಪ್ರೌಢಶಾಲೆ ಇಲ್ಲ ಪ್ರಾಥಮಿಕ ಶಾಲೆಗಳು ಅಂಗನವಾಡಿ ಕೇಂದ್ರಗಳು ಅಲ್ಲಿ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್ ತಾವು ಬಹಳ ಸಂತೋಷ ತಾವು ಇದಕ್ಕೆ ಕೇಳಿದ್ದಕ್ಕೆ ಈ ಕ್ವಶನ್ ಸರ್ ನನಗೆ ಬಹಳ ಹೆಮ್ಮೆ ಅನಿಸ್ತಿದೆ ನಾನು ಅಧ್ಯಕ್ಷರ ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮ ತಾಲೂಕು ಪಂಚಾಯತ್ ಅಧ್ಯಕ್ಷರ ಆಗಕ್ಕೊಂದು ಪೂರ್ವದಲ್ಲಿ ನನಗೆ ಬಹಳ ಆನಂದ ಅನಿಸ್ತಿದೆ ಸರ್ ಯಾಕಪ್ಪ ಶಿಕ್ಷಣ ಬಗ್ಗೆ ನಾನು ಮೊದಲಿಂದ ಶಿಕ್ಷಕರನ್ನ ಬಹಳ ನಾನು ನೆನೆಸ್ತೇನೆ ಯಾಕಪ್ಪ ಅಂತಂದ್ರೆ ನಮಗೆ ಸಂಸ್ಕಾರ ಆಚಾರ ವಿಚಾರಗಳನ್ನು ಕೊಡುವಂತ ಯಾರಪ್ಪ ಅಂದ್ರೆ ಶಿಕ್ಷಕರು ಅವ್ರಿಗೆ ನಾನು ಬಹಳ ಅವ್ರಿಗೆ ನಾನು ನಮ್ಮ ಗುರುಗಳು ಅಂತ ತಿಳ್ಕೊತೇನೆ ಸರ್ ಯಾಕಪ್ಪ ಅಂತಂದ್ರೆ ನಿಮಗೆ ಹೇಳ್ಬೇಕಂತಂದ್ರೆ ಸರ್ ನಾನು ಇನ್ನೂ 27 ವರ್ಷದಿಂದ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಯಾರೇ ನಮಗೆ ಕಲಿಸಿದಂತ ಗುರುಗಳು ಬಂದ್ರೆ ಇನ್ನೂವರೆಗೂ ನಮ್ಮ ಎಲ್ಲ ಮಕ್ಕಳು ಹಿಡ್ಕೊಂಡು ನನ್ನಂತ ಎಲ್ಲ ನಮ್ಮ ಸಹೋದರಿಗೆ ಹೇಳ್ತೇನೆ ನಾನು ಗುರುಗಳಿಗೆ ಯಾವತ್ತೂ ತೆರೆಬಾಗಬೇಕು ಅವ್ರ ಸಂಸ್ಕಾರ ಆಚಾರ ವಿಚಾರ ದೇಶ ಕಟ್ಟುವ ಏನಾದರೂ ನಾವು ನಮಗೇನಾದರೂ ದೇಶದ ಬಗ್ಗೆ ಇರಬಹುದು ನಮ್ಮ ಮುಂದಿನ ಇದ್ರ ಬಗ್ಗೆ ಇರಬಹುದು ಶಿಕ್ಷಕರ ಮಾರ್ಗದರ್ಶನದೊಳಗೆ ನಾವು ಆಗಿದ್ದೇವೆ ಅಂತ ಹೇಳಿ ಬಹಳ ಆನಂದ ಹೆಮ್ಮೆಯಿಂದ ಹೇಳ್ತೇನೆ ಅದ್ರ ಜೊತೆಗೆ ನಮ್ದು ಸಣ್ಣ ಗ್ರಾಮ ಸರ್ ಕರಡಿ ಉದ್ಯಾನ ನಾವು ಇಲ್ಲಿಂದ ಮಾರಿಯಾಳಿಗೆ ನಮ್ಮ ಹೈಸ್ಕೂಲ್ಗೆ ಹೋಗ್ಬೇಕಾಗ್ತದೆ ಒಳ್ಳಿ ಇಲ್ಲಿ 7ನೇತಿಯವರೆಗೆ ಇತ್ತು ಆದ್ರೆ ಇದು ಸಣ್ಣ ಗ್ರಾಮ ಇರುವುದರಿಂದ ನಡ್ಕೊಂತ ಹೋಗ್ಲಿಕ್ಕೆ ಹೆಣ್ಮಕ್ಳಿಗೆ ಬಹಳ ತ್ರಾಸ ಆಗ್ತದೆ ಸರ್ ಅದಕ್ಕೋಸ್ಕರ ನಾನು ಮುತುವರ್ಜಿ ವಹಿಸಿ ಅಭಯ್ ಪೈಲರು ಶಾಸಕರಿದ್ದಾಗ 2007 ಬಸವರಾಜ್ ಹೊರಟ್ಟಿ ಸಾಹೇಬರು ಅವರು ಶಿಕ್ಷಣ ಮಂತ್ರಿಗಳು ಇದ್ರು ಆ ಟೈಮ್ನೊಳಗೆ ಸರ್ ರಾತ್ರಿ 12 ಎಲ್ ಎಚ್ ಒಳಗೆ ಅಭಯ್ ಪೈಲರು ನಾವು ಅವ್ರಿಗೆ ಹೋಗಿ ಸರ್ ನಮ್ಮ ಸಣ್ಣ ಗ್ರಾಮ ಅದನ್ನ ಯಾವುದೇ ಪ್ರಶ್ನೆ ಮಾಡಬೇಕಂದಾಗ ಹೊರಟ್ಟಿ ಸಾಹೇಬರ ಏನ್ಪ ಭಯಪಾಡಿಲ್ಲ ಗೌಡ ಯಾವಾಗ ಬರೋದು ನೀವು ಅಂತ ಹೇಳಿ 12 ನಮ್ಮ ಕರಡಿಬುದ್ದಿ ಗ್ರಾಮಕ್ಕೆ ಪ್ರೌಢಶಾಲೆಯನ್ನು ಮಂಜೂರು ಮಾಡಿದ್ರು ಸರ್ ಇದು ನನಗೆ ಬಹಳ ಹೆಮ್ಮೆ ಸರ್ ರಾತ್ರಿ 12 ನಮಗೆ ಸ್ವಾತಂತ್ರ್ಯ ಸಿಕ್ಕಂತ 12 ನಮ್ಮ ಊರಿಗೆ ಹೈಸ್ಕೂಲ್ ಆಗದ್ದು ಸರ್ 12 ಅಂತ ನಾವು ಬಹಳ ಹೆಮ್ಮೆಯಿಂದ ಆಗಿನಿಂದ ನಮ್ಮ ಹೆಣ್ಮಕ್ಳು ಯಾಕಂದ್ರೆ ಆಗತ್ಯ ಉಳಿದ ಬೇರೆ ಊರಿಗೆ ಅಂದ್ರೆ ಹಳ್ಳಿಯೊಳಗೆ ರೈತರು ಕುಟುಂಬಗಳ ಸ್ಕೂಲನ್ನ ಶಾಲೆ ಬೆಳೆಸ್ತಿದ್ರು ಸರ್ ಆ ನಮ್ಮ ಹೈಸ್ಕೂಲ್ ಆದಾಗಿನಿಂದ ಪ್ರತಿಯೊಂದು ಹೆಣ್ಮಕ್ಳ ಹೈಸ್ಕೂಲ್ ಹೋಗಿ ಕಾಲೇಜಿಗೂ ಕೂಡ ಹೋಗ್ತಾ ಇದ್ದಾರೆ ಸರ್ ಇಲ್ಲೇ ಸಮೀಪ ಅನುಕೂಲ ಆದ್ರಿಂದ ಬಹಳಷ್ಟು ಜನರು ಹೆಣ್ಮಕ್ಳ ಸ್ಕೂಲ್ಗೆ ಬರ್ತಾ ಇದ್ದಾರೆ ಸರ್ ಆ ಮೂಲಕ ಒಂದು ತುಂಬಾ ಒಂದು ಮಹತ್ವಾಕಾಂಕ್ಷೆಯ ಒಂದು ಕೆಲಸ ಆಗಿದೆ ಮಾಡಿದ್ರು ಸರ್ ಅದ್ರ ಜೊತೆಗೆ ಒಂದು ಅಂಗನವಾಡಿ ಕೇಂದ್ರಗಳು ಅಂಗನವಾಡಿ ಇಲ್ಲಿ ತಾವು ಕೇಳ್ಬೋದು ಸರ್ ನಾ ಹೇಳೋದಷ್ಟೇ ಅಲ್ಲ ನನ್ನ ಒಟ್ಟೆ ನಮ್ಮ ಕರಡಿ ಬುದ್ಧಿ ಅಂತ ಅಷ್ಟೇ ಅಲ್ಲ ನಮ್ಮ ಬೆಳಗಾವಿ ತಾಲೂಕಿನ ಎಲ್ಲ ಅಂಗನವಾಡಿ ನಮ್ಮ ಕಾರ್ಯಕರ್ತರನ್ನು ತಾವು
ಭೇಟಿಯ ಕೇಳಬಹುದು ಖುದ್ದಾಗಿ ನನ್ನ ಅವಧಿಯೊಳಗ. ಕೆಲವೊಂದ್ ಜನ ಈಗ ರಾಜಕೀಯ ಒಳಗ ನೋಡ್ತಿರ್ ಸರ್ ತಾವು, ಕೆಲವೊಂದ್ ಜನ ಒಂದ್ ಸಾರಿ ಇದಾದ್ರೆ ಹಪ್ತ ಇಡೋದು ಇದನ್ನು ಮಾಡ್ತಿರ್ತಾರೆ. ಆದ್ರೆ ನನ್ನ ಬೆಳಗಾವಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರು ತಾವು ಬೇಕಾದ ತಾಲೂಕಿನೊಳಗ ಬೇಕಾದ್ರೂ ಕೇಳ್ಸರ್, ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತ ಅಂಗನವಾಡಿ ಕಾರ್ಯಕರ್ತರಿಗೆ ಭೇಟಿಯಾಗಿ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಇವ್ರು ಕೊಡ್ಬೇಕು ಅಂತ ಕಳಕಳಿಯಿಂದ ಅವ್ರು ಯಾವ ರೀತಿ ಇರ್ತಾರ ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಸಂಬಳ ಕಡಿಮೆ ಸರ್ ಕಾರ್ಯಕರ್ತರಿಗೆ, ಅವ್ರಿಗೆ ಯಾವ ರೀತಿ ನಾವು ಹೇಳ್ಬೇಕು ಮಕ್ಕಳ ನಮ್ಮ ಮಕ್ಕಳನ್ನ ತಿಳ್ಕೊಂಡ ತಾವು ಆ ಮಕ್ಕಳನ್ನ ಬೆಳೆಸ್ರಿ, ಯಾವುದೇ ರೀತಿ ಯಾರಿಗೂ ತೊಂದರೆಯನ್ನು ಮಾಡಬಾರ್ದಂತ ಅವ್ರ ಲವಲವಿಕೆಯಿಂದ ಅಭಿವೃದ್ಧಿ ಕೆಲಸ ಮಾಡಿದ ಹೆಮ್ಮೆ ಕೂಡ ನನಗೆ ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ಸಾಕಷ್ಟು ಒಂದು ಸರ್ಕಾರದಿಂದ ಯೋಜನೆಗಳು ಬರ್ತದೆ ಸರ್. ಅವರಿಗೆ ಒಂದು ಗ್ಯಾಸ್ ವಿತರಣೆ ಕಾರ್ಯಕ್ರಮ ಇರ್ಬೋದು, ಇಲ್ಲ ಅಂಗವಿಕಲರಿಗೆ 3 ಚಕ್ರ ವಾಹನಗಳು, ಇಲ್ಲ ಜೆರಾಕ್ಸ್ ಮಷಿನ್, ಇಲ್ಲ ಅವರಿಗೆ ಏನೋ ಕಡಿಮೆ ಏನೋ ಒಂದು ಸಾಲ ಸೌಲಭ್ಯ ಕೂಡ ಕೊಡುವಂತ ವ್ಯವಸ್ಥೆ ಇರ್ತದೆ. ಅದು ತಾವು ಒಂದು ಕಾಳಜಿ ವಹಿಸಿ ಅಂತ ಒಂದು ವ್ಯವಸ್ಥೆ ಸರ್ ಯಾವ್ಯಾವ ರೀತಿ ಜಾರಿ ಮಾಡಿದ್ರಿ ಸರ್? ನಾನು ಬರುವ 5 ವರ್ಷದೊಳಗ ಈಗ ಅಂಗವಿಕಲರ ನಮ್ಮ ತಾಲೂಕ್ ಪಂಚಾಯತ್ ಬೆಳಗಾವಿ ಪಕ್ಕದೊಳಗೆ ಆಫೀಸ್ ಇದೆ ಸರ್. ತಾವು ಈಗ ಬಂದರೆ ಖುದ್ದಾಗಿ ತಾವು ಬರೀ ವೀಕ್ಷಣೆ ಮಾಡಬಹುದು. 5 ವರ್ಷಗಳ ನಾವು ಅವರಿಗೆ ಸಾಕಷ್ಟು ಏನ ಅವ್ರು ಯಾವ ಅವಶ್ಯ ಇದೆ ಅಂತವ್ರಿಗೆ ಸೈಕಲ್ ವಿತರಣೆ ಮಾಡಿದ್ದೇವೆ. ಇದರ ಜೊತೆಗೆ ಈಗ 5 ವರ್ಷದೊಳಗೆ ಸರ್ ಬರೀ ನಾವು ಅಲ್ಲಿ ಇಲ್ಲಿ ಕೂತ್ರ ಆಗುದಿಲ್ಲ ಅಂತ ಹೇಳಿ ಒಂದು ಆಫೀಸು ಕೂಡ ಈಗ ಬರುವಂತ ನಮ್ಮ ಸಂಯುಕ್ತ ಒಳಗ ಕೆಲವೊಂದು ಅಂಗವಿಕಲರಿಗೆ 5,000 ಅದು ಅಕಡೆ ಕೊಟ್ಟಾಗ ಹಣ ಪೂಲ್ ಆಗುತ್ತಿದೆ ಅಂತ ಹೇಳಿ ಅದೇ ಹಣವನ್ನ ಸಂಗ್ರಹಣೆ ಮಾಡಿ ಒಂದು ಆಫೀಸ್ ನಮ್ಮ ತಾಲೂಕ್ ಪಂಚಾಯತ್ ಪಕ್ಕದಲ್ಲಿ ಒಂದು ಆಫೀಸ್ ಕಟ್ಟಿ ಈಗ ನನ್ನ ಅವಧಿ ಮುಗಿಯೋ ಟೈಮ್ ಉದ್ಘಾಟನೆ ಮಾಡಿ ಬಂದೆ. ಅವರಿಗೆ ಅವರಿಗೆ ವಿಶ್ರಾಂತಿ ಗೃಹ ಮಾಡ್ಲಿಕ್ಕೆ, ಹೌದು ವಿಶ್ರಾಂತಿ ಗ್ರಹಣ ಮಾಡಿದ್ರು ಸರ್, ತಾವು ಕೂಡ ವೀಕ್ಷಣೆ ಮಾಡಬಹುದು ಸರ್. ತುಂಬಾ ಸಂತೋಷ ಸರ್. ಆ ಮೂಲಕ ಅವರಿಗೊಂದು ಅಂತ ಅನುಕೂಲಕರ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀರಿ ಸರ್. ಜೊತೆಗೆ ಸರ್ ಒಂದು ಸ್ಮಶಾನ ಅಭಿವೃದ್ಧಿ ಅಂತ ಬರ್ತದೆ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಆಯಾ ಒಂದು ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ? ಸಾಕಷ್ಟು ಸರ್, ಈಗಾಗಲೇ ನಾನು ಬೆಳಗಾವಿ ತಾಲೂಕಿನೊಳಗ ಬಹಳ ಗ್ರಾಮದೊಳಗ ಸ್ಮಶಾನಗಳಿಲ್ಲ. ನಾನು ಸಾಕಷ್ಟು ಸಾರಿ ಡಿ ಸಿ ಅವರಿಗೆ MLA ಅವ್ರ ಮುಖಾಂತರ ಈಗಾಗಲೇ ಮಣಿವೆಯನ್ನು ಕೊಟ್ಟಿದ್ದೇವೆ, ಇಲ್ಲೇ ಇಲ್ಲ ಮತ್ತೆ ಇದ್ದಲ್ಲಿ ನಿನ್ನ ಉದಾಹರಣೆಗೆ ನಮ್ಮ ಗ್ರಾಮಗಳು ಕೂಡ ಹಣಬರ ಸಮಾಜಕ್ಕೆ ಸ್ಮಶಾನ ಇಲ್ಲದ ಕಾರಣ ಅದು ಕೂಡ ಕೋರ್ಟ್ಗೆಲ್ಲಿ ಹೋಗಿತ್ತು. ಅವರಿಗೆ ಮತುವರ್ಜಿ ನಾನು ಮತುವರ್ಜಿ ವಯಸ್ಕ ಸರ್ ಅವರಿಗೆ ಅದೇ 20 ವರ್ಷದಿಂದ ಉಳ್ತಿದ್ರು ಅದೇ ಸ್ಮಶಾನ ಖಾಸಗಿ ಇರುತ್ತೆ ಸರ್ ಅದು, ಯಾಕಂದ್ರೆ ಬೇರೆಯವ್ರ ಹೆಸರು ಮೇಲೆ ಇದನ್ನ ಮಾಡ್ತಿದ್ರು. ಅದನ್ನು ಕೂಡ ಡಿ ಸಿ ಅವರು ಎ ಸಿ ಅವ್ರಿಗೆ ಹೇಳ್ಕ ಸರ್ ಅದನ್ನು ಸ್ಮಶಾನವನ್ನ ಆ ಸಮಾಜಕ್ಕೆ ಇರುವ ಹಾಗೆ ಕಳ್ಳಿ ಬುದ್ಧಿ ಇರ್ಬೋದು ಬೆಳಗಾವಿ ತರಗ ಇನ್ನಿತರ ಅನೇಕ ಈಗಾಗಲೇ ಶಾಸಕರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಒಂದು ರೈತರಿಗೆ ಒಂದು ಕೆಲವೊಂದು ಯೋಜನೆಗಳು ಬರ್ತದೆ, ಅಂದ್ರೆ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದಾಗ್ಲಿ, ಆಮೇಲೆ ಬದುಗಳ ನಿರ್ಮಾಣ, ಆಮೇಲೆ ನಮ್ಮ ಹೊಲ ನಮ್ಮ ದಾರಿ ಅಂತ ಬರ್ತದೆ ಸರ್. ಈ ಮೂಲಕ ಅವರಿಗೆ ಒಂದು ಅನುಕೂಲ ಆಗುವಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಹೇಗಾಗಿದೆ ಸರ್? ಸಾಕಷ್ಟು ಕ್ರಿಯಾಯೋಜನೆ ನಾವು ಮಾಡ್ತಿರ್ತೇವೆ ತಾಲೂಕ್ ಪಂಚಾಯತಿ ಒಳಗ. ಅದೇ ರೀತಿ ನಮ್ಮ ಅಂಡರ್ದೊಳಗೆ ಗ್ರಾಮ ಪಂಚಾಯತಿಗಳು ಇರ್ತಾವ ತಾಲೂಕ್ ಪಂಚಾಯತಿ, ಅದೇ ಗ್ರಾಮ ಪಂಚಾಯತಿ ಅವರು ಮನವರಿಕೆ ಮಾಡಿಕೊಟ್ಟೆ. ನಾವು ಗ್ರಾಮ ಸಭೆ ಮುಖಾಂತರ ಪ್ರತಿಯೊಂದು ರೈತರಿಗೆ ಪ್ರತಿಯೊಂದು ಗ್ರಾಮದ ಗ್ರಾಮ ಸಭೆ ಮಾಡಿ ಈ ಎಲ್ಲ NRG ಒಳಗ ಹೆಚ್ಚಿನ ಸವಲತ್ತುಗಳನ್ನ ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಸರ್. ಹಾಗೆಯೇ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಅದು ಒಂದು ಪ್ರಮುಖ ಹೆಜ್ಜೆ ಸರ್. ಈಗ ಎಲ್ಲ ಒಂದು ಸುತ್ತಮುತ್ತಲ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಹಳ್ಳಿಗಳೇ ಬರ್ತಿದ್ದಾವೆ, ಆ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಹೇಗಾಗಿದೆ? ಕುಡಿಯುವ ವ್ಯವಸ್ಥೆ ಸರ್ ನಮ್ದು ಬೆಳಗಾವಿ ಓನ್ಲಿ ಬೆಳಗಾವಿ ತಾಲೂಕ ಸರ್ ನಾನು ಅಧ್ಯಕ್ಷ ಇದೆ. ಈಗ ಬೆಳಗಾವಿ ತಾಲೂಕಿನ ಅಧ್ಯಕ್ಷವಾದ ಆದ್ಮೇಲೆ ಸರ್ ಪ್ರತಿ 2 ತಿಂಗಳೊಮ್ಮೆ ನಾವ್ ಏನ್ ಮೀಟಿಂಗ್ ತಗೋತೀವಿ. ಮೂಲಭೂತ ವಾಟರ್ ಸಪ್ಲೈ ಅಂತ ಏನೀಗ ಇಲಾಖೆನೇ ಬೇರೆ ಸರ್, ಪ್ರತಿಯೊಂದು ಇದ್ರಾಗ ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರು ನಾವು ಕೇಳುವ ಪ್ರಶ್ನೆ ಅದೇ, ಎಲ್ಲ ನಾವು ಜನರಿಗೆ ಶುದ್ಧವಾದ ಕುಡಿಯುವ ನೀರ, ಆಮೇಲೆ ನಾವು ಓಡಾಡ್ಲಿಕ್ಕೆ ರಸ್ತೆ ಇವು 2 ಪಟ್ಟು ಅಂದ್ರ ಜನ ನಮ್ಮ ಏನ್ ಕೇಳಿ ಉಳಿದೆಲ್ಲ ಗ್ರಾಮ ಪಂಚಾಯತಿ ಅವರು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಿ ಎಲ್ಲ ಪ್ರತಿಯೊಂದು ಗ್ರಾಮಕ್ಕ ನಾವು ನಮ್ಮ ಸರ್ಕಾರ ಅನುದಾನದಿರಬಹುದು ಇನ್ನಿತರ ಗ್ರಾಮ ಪಂಚಾಯತಿಯಿಂದ ಮತವರ್ಜಿ ವಹಿಸಿ ಮಾಡಿಸಿಕೊಟ್ಟಿದ್ದೇವೆ. ಆ ಮೂಲಕ ಒಂದು ಸಾಕಷ್ಟು ಆಗಿದೆ ಸರ್. ಅದ್ರ ಜೊತೆಗೆ ಸರ್ ಈಗ ಒಂದು ಸ್ವಚ್ಛತೆ ಮತ್ತೆ ನೈರ್ಮಲೀಕರಣ ಅಂತ ಬಂದ್ರೆ ಈಗ ಪ್ರತಿಯೊಂದು ಹಳ್ಳಿಗಳು ಕೂಡ ಒಂದು ಬಯಲು ಮುಕ್ತ ಶೌಚಾಲಯ ಮಾಡಬೇಕು, ಆ ನಿಟ್ಟಿನಲ್ಲಿ ಒಂದು ಸಾಕಷ್ಟು ಪ್ರತಿ ಮನೆ ಮನೆಗೂ ಒಂದು ಟಾಯ್ಲೆಟ್ ಅನ್ನು ಕಟ್ಟುವಂತ ವ್ಯವಸ್ಥೆ ಆಗ್ತದೆ, ಇಲ್ಲ ಕೆಲವೊಂದು ಏರಿಯಾದಲ್ಲಿ ಅಂತ ಒಂದು ಹೈಟೆಕ್ ಟಾಯ್ಲೆಟ್ ಗಳನ್ನು ಮಾಡುವಂತ ವ್ಯವಸ್ಥೆ ಆಗ್ತದೆ. ಈಗ ಅಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳೆಲ್ಲ ಹೇಗಾಗಿದೆ ಸರ್? ಏನಾಗಿದೆ ಅಂದ್ರೆ ಮೊದಲ ಹಳ್ಳಿಯೊಳಗೆ
ಏನು ಸರ್ಕಾರ ಆದೇಶ ಮಾಡಿತ್ತು ಬಯಲ್ ನಾವು ಬಯಲ ಮುಕ್ತ ಶೌಚಾಲಯ ಮಾಡ್ಬೇಕಂತ ಏನ್ ಹೇಳಿದ್ರು ಹಳ್ಳಿಯೊಳಗೆ ಏನಾಯ್ತ್ರಿ ಅದು ಅದು ಮಾಡ್ಲಿಕ್ಕೆ ಆಗ್ಲಿ ಸ್ಟಾರ್ಟಿಂಗ್ ಅವ್ರು ಯಾಕಪ್ಪ ಅಂತಂದ್ರ ಹಳ್ಳಿಯೊಳಗೆ ಸರ್ ಕಟ್ಲಿಕ್ಕೆ ಜಾಗ ಇಲ್ಲ ಕೆಲವೊಂದ್ ನಿಮಗೆ ನಿಜವಾದ ಪರಿಸ್ಥಿತಿ ಹೇಳ್ಬೇಕಂದ್ರ ಹಳ್ಳಿಯೊಳಗ ಕಟ್ಟಿಗೋಬೇಕಂತ ಆಸೆ ಇರ್ತೈತಿ ಕಟ್ಲಿಕ್ಕೆ ಜಾಗ ಇಲ್ಲ ಒಂದ್ನೇದು ಎರಡನೇದ್ದು ಕೆಲವೊಂದು ಈಗ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನ ಇವರು ನಮ್ಮ ನಮ್ಮ ಹಳ್ಳಿಯೊಳಗ ಅವ್ರ ಮೇಲೆ ಮತ್ತೆ ಅದೇ ಇದನ್ನ ಮಾಡಿದೆ ಅಂತ ಅಲ್ಲ ಸರ್ ಅವರು ಸಾಕಷ್ಟು ತಿಳುವಳಿಕೆ ಹೇಳಿದ್ರು ಕೂಡ ಇಲ್ಲಪ್ಪ ನಾವು ಹೊರಗಡೆನೆ ಹೋಗೋಣ ಹೇಳಿಕೆ ಕೆಲವೊಂದು ಜಿದ್ದಿ ಮಾಡಿದ್ರು ಆದ್ರೂ ಕೂಡ ಅವರಿಗೆ ನಾವು ಗ್ರಾಮ ಸಭೆ ಮುಖಾಂತರ ಹಾಗೂ ಕೆಲವೊಂದು ಅವರು ಅವರದೇ ಸಮುದಾಯದ ಸದಸ್ಯರು ಅವರಿಗೆ ಹೇಳಿಕೆ ತಿಳುವಳಿಕೆ ಕೊಟ್ಟ ಸಾಕಷ್ಟು ನಾವು ಅಭಿವೃದ್ಧಿ ಕೆಲಸ ಅವರ ಶೌಚಾಲಯ ಕಟ್ಟಿಸಿದೀವಿ. ಉದಾಹರಣೆಗೆ ನಮ್ಮ ಮಾರಿಯ ಸುಳಿಮಾ ಕ್ಷೇತ್ರದೊಳಗ ನಾವು ಅಡ್ಡಾಡಿ ಎಲ್ಲ ಮಾಡಿದೀವಿ. ಉದಾಹರಣೆ ನಮ್ಮ ಗ್ರಾಮದೊಳಗ ಎಲ್ಲರಿಗೂ ಪ್ರತಿಯೊಂದು ಇದಕ್ಕ ನಮ್ಮ ಹಿರೇಮಠ ಅಂತಿದ್ರು ಇದು ಅವ್ರ ಮುಖಾಂತರ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಮತ್ತೆ ಅವ್ರಿಗೆ ಶೌಚಾಲಯ ಯಾಕೆ ನಾವು ಮಾಡಿಸ್ಬೇಕು ಹೆಣ್ಮಕ್ಕಳ ಯಾವ ರೀತಿ ಹೊರಗಡೆ ಹೋದ್ರ ಅಸಹ್ಯ ಆಗ್ತಿದೆ ಅನ್ನೋದು ತಿಳಿಸಿ ಪ್ರತಿಯೊಂದು ಮಾಡಿದೆ. ಅದ್ರ ಜೊತೆಗೆ ಸಾಮೂಹಿಕ ಶೌಚಾಲಯಗಳು ಕೂಡ ಕರಡಿ ಬುದ್ಧಿ ಇಲ್ಲಿ ಉದಾಹರಣೆಗೆ ತಮ್ಮ ಇಲ್ಲಿ ಹಣ್ಣಿಗೆ ಒಳ್ಳೆಯ ಐದು ಇದನ್ನು ಸಾಮೂಹಿಕ ಶೌಚಾಲಯಗಳು ಕೂಡ ಶೌಚಾಲಯಗಳನ್ನು ಕಟ್ಟಿದ್ರೆ ತುಂಬಾ ಸಂತೋಷ ಸರ್. ಹಾಗೆಯೇ ಈ ತಾವು ಒಂದು ಪ್ರಾರಂಭದಲ್ಲಿ ಒಂದು ಈ ಆರ್ಮಿಯಿಂದ ಏನು ಬರ್ತೀರಿ ಸರ್ ಊರಿಗೆ, ತದನಂತರ ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗ್ತೀರಿ ಮಾರಿಯಾಳ, ಅವಾಗ ಸರ್ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದಿರಿ ಸರ್? ಮಾರಿಯಾಳ ಗ್ರಾಮ ಪಂಚಾಯತಿಗೆ ತಮಗ ಇನ್ನೊಂದು ಹೇಳಲಿಕ್ಕೆ ಮತ್ತೆ ಸರ್ ಗ್ರಾಮ ಪಂಚಾಯತಿ ಮಾರಿಯಾಳ ಆದ್ಮೇಲೆ ನಾನು ಸಾಕಷ್ಟು ಮಾರಿಯಾಳ ಗ್ರಾಮ ಪಂಚಾಯತಿ ನೋಡಬಹುದು. ಈಗ ತಾವು ಇಲ್ಲೇ ಹೋಗುವ ಪಕ್ಕದಾಗಲೇ ಕರಡಿ ಉದ್ದ ಮಾರಿಯಾಳ 1 ಕಿಲೋಮೀಟರ್ ಅಲ್ಲಿ ಸಣ್ಣ ಒಂದು ಕಚೇರಿ, ಅಲ್ಲಿ ಯಾರಾದ್ರೂ ನಿಮ್ಮಂತವ್ರ ಸಂದರ್ಶನ ಮಾಡ್ಲಿಕ್ಕಾಗ್ಲಿ ಹಿರಿಯರು ಯಾರಾದ್ರು ಬಂದ್ರು ಕೂಡ ಒಂದು ಕುರ್ಚಿ ಇತ್ತು ಮೊದಲು, ಯಾರಾದ್ರೂ ಬಂದ್ರು ನಾವು ಅಲ್ಲಿ ಎದ್ದು ಕೂಡಿರ್ಬೇಕು ಅಧ್ಯಕ್ಷರಿಗೆ ಆಗಲಿ ಇಲ್ಲ ಅಂತಂದ್ರೆ ಅವ್ರ ಕುಂದು ಹಿರಿಯರಿಗೆ ನಾವು ಅವಮಾನ ಮಾಡಬೇಕು. ಹಿಂಗೆ ಈ ರೀತಿ ಇತ್ತು. ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದೆವು. ಆಮೇಲೆ ನಮ್ಮ ಧರ್ಮ ಪತ್ನಿ ಅವರು 2ನೇ ಸಾರಿ ನಾನು 93 ಆಗಿದ್ದೆ, ಆಮೇಲೆ ಕಂಟಿನ್ಯೂ 6 ಸಲ ಅವರೇ ಗ್ರಾಮ ಪಂಚಾಯತ್ ಸದಸ್ಯರು. ನನ್ನ ಧರ್ಮ ಪತ್ನಿ ಸದಸ್ಯರಾದ್ಮೇಲೆ ಅವರಿಗೆ ನಾನು ಜಿಲ್ಲಾ ಪಂಚಾಯತ್ ಸರ್ ನಾ ಬಹಳ ಹೆಮ್ಮೆ ಅನಿಸ್ತೀನಿ ಸರ್. ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದೆ, ನನ್ನ ಧರ್ಮ ಪತ್ನಿ ಗ್ರಾಮ ಪಂಚಾಯತ್ ಮಾರಿಯ ಸದಸ್ಯ ಇದ್ದಾಗ ಅವರ ಆದರೂ ಸಂಜಯ್ ಪಾಲ್ಗೆ ನಮಗೆ ವಿರೋಧ ಎಮ್ ಎಲ್ ಎ ಅವರು. ಆ ಸಂದರ್ಭದೊಳಗ ನಾನು ಮನುಷ್ಯಗ ಬಂದ್ ಸರ್ ಯಾಕಪ್ಪ ಅಂತಂದ್ರೆ ನಮ್ ಹಿರಿಯರು ಯಾರಾದ್ರೂ ಬಂದ್ರೆ ಅಭಿವೃದ್ಧಿ ಮಾಡೋದು ಬಹಳ ದೂರ ಸರ್. ತಮ್ಮಂತ ಹಿರಿಯರು ಬಂದು ಆಫೀಸ್ಗೆ ಬಂದ್ರೆ ಅವ್ರಿಗೆ ಎದ್ದು ನಿಂತ ಅವ್ರ ನಿಂತ ಮಾತಾಡ್ಬೇಕು, ನಾವು ಕೂತ್ ಮಾತಾಡ್ಬೇಕು, ಈ ರೀತಿ ಪರಿಸ್ಥಿತಿ. ಅದಕ್ಕೋಸ್ಕರ ಮಸ್ತ್ ಪೈಲ ಕೆಲಸ ನಾ ಮಾಡಿದ್ದು. ಮೇಲೆ ಸರ್ ಕಚೇರಿ ಒಂದ್ ಇದನ್ನ ನೋಡಿ ಸರ್ ಸಭಾಭವನ ಮಾಡಿದೀವಿ, ಯಾರೇ ಬರ್ಲಿ ಇದ್ರ ಬರ್ಲಿ ಮತ್ತೆ ಆಮೇಲೆ ಪ್ರತ್ಯೇಕವಾಗಿ ಅಧ್ಯಕ್ಷರ ರೂಮ್ ಮಾಡಿದೀವಿ, ಸದಸ್ಯರ ಕೊಠಡಿ ಮಾಡಿದೀವಿ. ಇಂತ ಹಿರಿಯರು ಬಂದ್ ಕೂಡ್ಲಿಕ್ಕೆ ಸಾಕಷ್ಟು ಒಂದ ರೂಮ್ಗಳು ಮಾಡಿ ಫರ್ನಿಚರ್ ತರುವ ವ್ಯವಸ್ಥೆ ಮೊದಲನೇದ್ ಮಾಡಿ ಆಮೇಲೆ ಗ್ರಾಮದ ಅಭಿವೃದ್ಧಿ ಸಂಪೂರ್ಣವಾಗಿ ಮಾಡಿದೆವು ಸರ್. ಇದು ಬಹಳ ಹೆಮ್ಮೆ ಅನಿಸ್ತದೆ ಸರ್ ನನಗೆ. ಆ ಮೂಲಕ ತಾವು ಒಂದು ಅಭಿವೃದ್ಧಿ ಕೆಲಸವನ್ನ ಅಭಿವೃದ್ಧಿ ಹೆಜ್ಜೆಯನ್ನಿಟ್ಟು ಆ ಒಂದು ಕೆಲಸ ಕಾರ್ಯಗಳನ್ನು ಸರ್. ಆಮೇಲೆ ನಮ್ಮ ಸಣ್ಣ ಏನಾಗ್ತೈತೆ ಅಂತ ಸರ್, ಗ್ರಾಮ ಪಂಚಾಯತ್ ಒಳಗ ದೊಡ್ಡ ಊರಲ್ಲಿ ಹೆಚ್ಚು ಪಂಚಾಯತ್ ಸದಸ್ಯರು ಇರ್ತಾರೆ, ಸಣ್ಣ ಊರಿಂದ ನಿರ್ಲಕ್ಷ್ಯ ಆಗ್ತದೆ. ಅದಕ್ಕೋಸ್ಕರ ನಾನು ಸಾಕಷ್ಟು ಪ್ರಯತ್ನ ಮಾಡಿ ವಿಶೇಷ ಪ್ರಯತ್ನ ಮಾಡಿ ಜಿಲ್ಲಾಧಿಕಾರಿ ಮುಖಾಂತರ ಸಿ ಎಸ್ ಅವ್ರ ಮುಖಾಂತರ ಅವ್ರ ಆಮೇಲೆ ಎಸಿ ತಹಶೀಲ್ದಾರ್ ಎಲ್ಲರ ಮುಖಾಂತರ ವಿಶೇಷ ಪ್ರಕರಣದೊಳಗೆ ಹಾಕಿಸಿ ಮಾರಿಯಾದಿಂದ ಕರಡಿ ಅಭಿವೃದ್ಧಿ ಆಗದಕ್ಕೋಸ್ಕರ ಕರಡಿ ಬುದ್ಧಿ ಮಾರಿಯಾ ಗ್ರಾಮದಿಂದ ಹೊಸದಾಗಿ ಗ್ರಾಮ ಪಂಚಾಯತಿಯನ್ನು ಮಾಡಿ ಸರ್, ಹೊಸ ಕಟ್ಟಡವನ್ನು ಕೂಡ ಸರಿ ಮಾಡಿ 5 ವರ್ಷ ಆಯ್ತು ಸರ್ ಕರಡಿ ಬುದ್ಧಿ. ನನಗೆ ಬಹಳ ಆನಂದ ಅನಿಸ್ತದೆ ಸರ್, ಯಾಕಪ್ಪ ಅಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಜನರ ಆಶೀರ್ವಾದದಿಂದ ನನಗೇನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿದ್ರು, ಅವರಿಗೆ ಜನರ ಸರವಾಗಿ ನಾನು ಜನಸೇವೆಯನ್ನ ಮಾಡಿದ್ರಂತ ಬಹಳ ಆನಂದ ಅನಿಸ್ತದೆ ಸರ್, ಖುಷಿ ಅನಿಸ್ತದೆ, ಖುಷಿ ಅನಿಸ್ತದೆ, ತುಂಬಾ ಸಂತೋಷ ಸರ್. ತದನಂತರ ಸರ್ ತಾವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿದಿರಿ ಸರ್. ಹೌದು ಸರ್. ಅಲ್ಲಿ ಸರ್ ಈಗ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯ್ತು ಸರ್? ಜಿಲ್ಲಾ ಪಂಚಾಯತ್ ಒಳಗೆ ಇದ್ದಾಗ ಸರ್ ಹೆಚ್ಚಿನ ಸಮುದಾಯ ಭವನ ಇರಬಹುದು, ಆಮೇಲೆ ಬೋರ್ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆ ಅಂತ ಇದೇ ಹೆಚ್ಚಾಗಿತ್ತು ಸರ್. ರೋಡ್ ಕೆಲಸ ಮಾಡಬಹುದು ಆ ಟೈಮ್ದಾಗ ಹೆಚ್ಚಾಗಿತ್ತು, ಯಾಕಂದ್ರೆ ವಾಟರ್ ಸಪ್ಲೈ ಒಳಗೆ ಸಾಕಷ್ಟು ಅನುದಾನ ಬರ್ತದೆ ಸರ್ಕಾರದಿಂದ, ಆ ಟೈಮ್ ಕೆಲಸ ಮಾಡಿದ್ರು ಸರ್. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ನಾವೀಗ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀವಿ ಸರ್. ಸನ್ಮಾನ್ಯ ಶ್ರೀ ಈ ಭಾಗದ ಶಾಸಕರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು
ಅವ್ರ ಕಡೆಯಿಂದ ತಮಗೆ ಯಾವ್ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ? ಸರ್, ನಿಮಗೆ ಹೇಳ್ಬೇಕಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಂದ್ರೆ ಅವರು ನಮ್ಮ ಮೊದಲ ಬ್ರಿಟಿಷರ ವಿರುದ್ಧ ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವ ರೀತಿ ಬ್ರಿಟಿಷರನ್ನು ಓಡಿಸಲಿಕ್ಕೆ ಹೋರಾಟವನ್ನು ಮಾಡಿದ್ರಲ್ಲ, ಅದೇ ರೀತಿ ರಾಜಕೀಯ ಏನು ದುಷ್ಟರದಾರ ಅವರ ಸದೆ ಬಡದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮುತುವರ್ಜಿ ಅವರು ಕಾಯಿ ವಹಿಸಿ ಕೆಲಸ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದಾರ. ಅವ್ರ ಜೊತೆಗೆ ನಾನು ಅದನ್ನೆ ಮತ್ತೆ ಅವರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಅವ್ರು ಏನ್ ಹೇಳಿದ್ರು ಜನರಿಗೆ ಅಂತಂದ್ರೆ, ಸರ್ ನೀವು ಒಂದ್ ಸಾರಿ ನನಗೆ ಅವಕಾಶ ಮಾಡಿಕೊಡ್ರಿ, ನಿಮ್ಗೆ 25 ವರ್ಷದ ಅವಧಿ ಅಭಿವೃದ್ಧಿಗಳನ್ನ ಮಾಡ್ತಾನೆ ಅಂತ ಹೇಳಿದ್ರು. ಅದೇ ರೀತಿ ಅವ್ರು ಮಾಡಿಸಿ ತೋರಿಸ್ತಾ ಇದಾರೆ, ಮಾಡ್ತಾ ಇದಾರೆ. ಆದ್ರ ಅನಿವಾರ್ಯ ಕಾರಣಕ್ಕ ಭಾರತೀಯ ಜನತಾ ಪಕ್ಷದ ಈ ನಾನು ನಿಮ್ಗೆ ಹೇಳ್ತೇನೆ ಸರ್, ಈ ತಮ್ಮ ಎದುರು ಮುಖಾಂತರ ಮಾಧ್ಯಮದ ಮುಖಾಂತರ ಈ ಭಾರತೀಯ ಜನತಾ ಪಕ್ಷದ ಏನಾದ್ರೂ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದವ್ರು ಯಾರಂದ್ರೆ ಭಾರತೀಯ ಜನತಾ ಪಕ್ಷದ. ಯಾಕಂತಂದ್ರೆ ಸರ, ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗ ನಾವು 5 ವರ್ಷ ವೋಟ್ ಆಗಿರ್ತೇವೆ, ಆದರೆ ಆಪರೇಷನ್ ಕಮಲ ಮಾಡುವ ಮುಖಾಂತರ ಅದ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನ ಮಾಡಿದಾರಂತ ತಮ್ಮ ಈ ಇದ್ರ ಮುಖಾಂತರ ಹೇಳಕ್ ಇಚ್ಛೆ ಪಡ್ತಾರೆ ಸರ್ ಜನರಿಗೆ. ಅದಲ್ಲದೆ ಯಾವ್ದೇ ರೀತಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಯಾವ್ದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ, ಜನ ವಿರೋಧ ಕೆಲಸಗಳ ದಿನದಿಂದ ದಿನಕ್ಕೆ ಜನಸಾಮಾನ್ಯರ ಬದುಕ ಇದಾಗಿತ್ತು ಸರ್. ಯಾಕಂದ್ರೆ ದಿವಸ ಜನಸಾಮಾನ್ಯರ ಬದುಕೇ ಒಂಥರ ಮೂರ ಬಟ್ಟೆ ಸರ್. ಯಾಕಂದ್ರೆ ಬಡವರು ಬಾಳೋದ್ ಕಂಟಿನ್ಯೂ ಆಗಿತ್ತು ಸರ್. ಗ್ಯಾಸ್ ಸಿಲಿಂಡರ್ ನೋಡ್ರಿ, 400 ಕಾಂಗ್ರೆಸ್ ಸರ್ಕಾರ 400 ಏನು ಇತ್ತು, ಈಗ 1000 ಆಗಿದೆ. ಪೆಟ್ರೋಲ್ ಡೀಸೆಲ್ ನೋಡ್ರಿ, ದಿನಬಳಕೆ ವಸ್ತು ನೋಡ್ರಿ ಸರ್, ಗಗನಕ್ಕೇರಿದೆ. ಯಾವುದೇ ರೀತಿ ಕೆಲಸ ಇಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದಾರೆ, ನಾವು ಅದನ್ನ ಮಾಡ್ತೇವೆ, ಇದನ್ನ ಜಾತಿ ಜಾತಿಗೆ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತಾ ಇದಾರೆ ಸರ್. ನಾವು ಹುಟ್ಟಿ ಬಂದದ್ದು ಯಾವ ಜಾತಿ ಸರ್, ಯಾವ ಜಾತಿ ಅಂತ ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಗೆ ಗೊತ್ತಿತ್ತು. ಇವ್ರು ಏನ್ ಹೇಳಿದ್ರು, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದ್ರು ಮೊದಲು. ಮೊದಲಿದ್ದ ಸರ್ ವಾಜಪೇಯಿ ಅವರಿದ್ದಾಗ ಅಭಿವೃದ್ಧಿ ಕೆಲಸಗಳಾಗಿದ್ದೇವೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಈಗ ಇವ್ರು ಬರೀ ರಾಮ ಭಗವಾನ್ ಶ್ರೀ ರಾಮನ ಹೆಸರು ಹೇಳೋದು, ರಾವಣ ಕೆಲಸವನ್ನು ಮಾಡ್ತಾರ ಸರ್. ಮತ್ ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಹೇಳಿದ್ರು. ಆದ್ರೆ ಎಲ್ಲಿ ನಮ್ಮ ಕರ್ನಾಟಕ ರಾಜ್ಯ ನೋಡ್ ಸರ್, ಬಿಹಾರ ಸಂಸ್ಕೃತಿ ಬಂತು. ಬಿಹಾರ ಉತ್ತರ ಪ್ರದೇಶ ಹೆಣ್ಮಕ್ಳು ಬಲತ್ಕಾರ ಆದ್ರೂ ದಾದಿಲ್ಲ, ಏನು ಕೆಲ ಇದ್ರು ಮಾಡ್ತಾ ಇಲ್ಲ, ಅರೆಸ್ಟ್ ಮಾಡ್ತಾ ಇಲ್ಲ, ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದಾರೆ. ಇವರ ಶಾಸಕರ ಮಂತ್ರಿಗಳು ಇವರ ನೀಲಿ ಫಿಲ್ಮ್ ನೋಡುದ ಇಂತ ಸಂಸ್ಕೃತಿ ಆಗಿತ್ತು ಸರ್. ಇವ್ರು ಏನಿದ್ರು ರಾಮ ರಾಜ್ಯ ಮಾಡೋಣಂದ್ರು ರಾವಣ ರಾಜ್ಯವನ್ನು ಮಾಡ್ತಾರೆ ಸರ್. ಅದಕ್ಕೆ ದಯಮಾಡಿ ತಮ್ಮ ಸಂದರ್ಶನದ ಮುಖಾಂತರ ನಾನು ಜನರಿಗೆ ಇಷ್ಟು ಹೇಳುದು, ಯಾರು ನಿಜವಾದ ಕಾಳಜಿ ವಹಿಸ್ತಾ ಇದಾರ, ಯಾವ ಪಕ್ಷ ನಿಜವಾಗಿ ನೋಡ್ರಿ, ತಾವು ದಯಮಾಡಿ ನೋಡ್ರಿ. ಬರೀ ಭಾಷಣಕ್ಕ ಇದಕ್ಕ ಇದಾಗಬೇಡ್ರಿ. ಮುಂಬರುವ ದಿನದೊಳಗ ಈ ಬಿಜೆಪಿ ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನ ಮಾಡಿದಾರೆ ಇವರು. ಇಂದಾರು ಬಾಬೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಅದನ್ನ ಇವರ ತಿದ್ದಿ ಆಪರೇಷನ್ ಕಮಲ ನೋಡ್ ಸರ್. ಈಗ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಅಂದ್ರೆ ಇವರು ಭ್ರಷ್ಟಾಚಾರ ಹೆಚ್ಚು ಮಾಡ್ರಲ್ಲ ಸರ್. ಇವರು ಭ್ರಷ್ಟಾಚಾರ ನಿರ್ಮೂಲ ಹೆಂಗಾಯ್ತು ಸರ್? ಇವರು ಆ ಇವರ ಅಧಿಕಾರದ ಅವಧಿಯಲ್ಲಿ ಬೇರೆ ಪಕ್ಷದವರು ಇವ್ರ ಪಕ್ಷಕ್ಕೆ ಬರ್ಬೇಕಾದ್ರ ಹಂಗ ಬಂದ್ರೆ ಏನ್ ಸರ್? ತಾವ ಹೇಳ ಯಾವ ರೀತಿ ಇವ್ರು ಆಮಿಷ ಒಡ್ಡಿದ್ರು, ಮಂತ್ರಿಗಿರಿ ಕೊಡ್ತೇವೆ ಅಂದ್ರು, ದುಡ್ಡು ಕೊಟ್ಟ ಆಮಿಷ ಒಡ್ಡಿ ಕೆಲಸ ಅವ್ರನ್ನ ಆಪರೇಷನ್ ಕಮಲ ಮಾಡಿದ್ರಲ್ಲ ಸರ್. ಇದ ಪ್ರಜಾಪ್ರಭುತ್ವ ಕೊಗ್ಗಲಿದೆ. ದಯಮಾಡಿ ತಮ್ಮ ಏನು ಮಾಧ್ಯಮದವರು ಏನು ಇದನ್ನ ನೋಡ್ತಾರೆ, ತಮ್ಮ ಮುಖದ ಕೈ ಮುಗಿದ್ರೆ ವಿನಂತಿ ಮಾಡ್ಕೊಳ್ತಾರೆ. ಇಂಥವ್ರನ್ನ ಭ್ರಷ್ಟಗಳು ಇವರು, ಬರೀ ಇವರ ಜೇಬ್ ದುಂಚ್ಕೋತಾರ ಸರ್ ಸರ್. ಇವ್ರು ಅದನ್ನ ಮಾಡ್ತಿದ್ರು ಅಂತ ಹೇಳಿ ಕಮಿಷನ್ ಹೊಡಿತಾದ್ರ, ಅದಕ್ಕೆ ದಯಮಾಡಿ ಇಂಥವ್ರು ತೆಗೆದ ಕೆಲಸ ಒಳ್ಳೆ ಮುಂಬರುವಂತ ದಿನದೊಳಗ ಒಳ್ಳೆಯ ಸರ್ಕಾರವನ್ನ ಕೊಡ್ರಿ ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಡ್ತಾರೆ ಸರ್. ತುಂಬಾ ಸಂತೋಷ ಸರ್. ಹಾಗೆ ಸರ್, ಈಗ ಒಂದು ಹೋದ ವರ್ಷ ಈ ಕೊರೋನಾ ಮಹಾಮಾರಿ ರೋಗ ಬಂದು ಸಾಕಷ್ಟು ಸಮಸ್ಯೆ ಆಯ್ತು. ಜನಸಾಮಾನ್ಯರು ಕೂಡ ಒಂದು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂಗೆ ಆಯ್ತು. ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು. ಆ ಒಂದು ವೇಳೆಯಲ್ಲಿ ಜನನಾಯಕರಾದ ತಾವು ತಮ್ಮ ಈ ಒಂದು ಈ ಭಾಗದ MLA ಸಹಭಾಗಿತ್ವದಲ್ಲಿ ಏನೇನು ಒಂದು ಸಹಾಯ ಸಹಕಾರ ಕೆಲಸ ಕಾರ್ಯಗಳು ಆ ಟೈಮಲ್ಲಿ ಮಾಡಿದಿರಿ ಸರ್? ಸರ್, ನಾನು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗೇನು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಬಹಳ ಒಂದು ಹಿಂದುಳಿದ ಕ್ಷೇತ್ರ, ಬಹಳ ಬಡವರು ಇದಾರ ಸರ್. ಇಂತಹ ಸಂದರ್ಭದೊಳಗ ನಾವು ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಕೊಟ್ಟ ಏನು ಬಡವರಿಗೆ ಕಿಟ್ಗಳನ್ನು ವಿತರಣೆ ಮಾಡಿದ್ದೇವೆ, ಆಮೇಲೆ ಮೆಡಿಸಿನ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಇದ್ರ ಜೊತೆಗೆ ನಾವು ಸಿವಿಲ್ ಹಾಸ್ಪಿಟಲ್ ನಮ್ಮ ಹಾಸ್ಪಿಟಲ್ಗಳು ಸರ್ಕಾರ ಬರೀ ಭಾಷಣದಾಗಿಸಿಕೊಂಡು ಇದ ಸೀಮಿತ ಆಯ್ತು ಸರ್, ಏನು ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಇವ್ರು ಸರ್ ನಾಚಿಕ ಬರ್ಬೇಕು ಸರ್ ಬಿಜೆಪಿ ಅವ್ರಿಗೆ. ಯಾಕಂದ್ರೆ ಇವರು ಕರೋನಾ ಬಂದ ಮೃತರಾದ ಶರೀರಗಳು ಸರ್ ಅವರ ಇದನ್ನ ಅದಲು ಬದಲು ಮಾಡಿದರು ಮೃತದೇಹವನ್ನ ಸರ್. ಇವರು ಭಾಷಣ ದೊಡ್ಡ ದೊಡ್ಡ ಭಾಷಣ ಬಿಗಿತಾರ ಸರ್. ಇವರು ಸಿವಿಲ್ ಹಾಸ್ಪಿಟಲ್ ನೋಡ್ ಸರ್, ಅವಾಗ ಡೆಡ್ ಬಾಡಿನ ಬೇರೆಯವರಿಗೆ ಹಸ್ತಾಂತರ ಮಾಡಿದ್ರು.
ಇಂದು ಈ ರೀತಿಯಾಗಿ ಸರ್ಕಾರ ಮಾಡಿದೆ ಸರ್. ಆದ್ರೆ ನಾವು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಇನ್ನಿತರ ನಮ್ಮ ಒಂದು ತಂಡ ಕಟ್ಟಿಕೊಂಡ ಪ್ರತಿಯೊಂದು ಗ್ರಾಮದೊಳಗ ಯಾವುದೋ ಇದಿಗೂ ಅನುಕೂಲ ಯಾವ ರೀತಿ ರೇಷನ್ ಇರಬಹುದು, ಯಾವ ರೀತಿ ಈಗ ನಮ್ಮ ಮೆಡಿಸಿನ್ ಇರಬಹುದು, ಏನು ಏನು ಸಾಧ್ಯ ಇದೆ ಎಲ್ಲ ಕೆಲಸವನ್ನು ಮಾಡಿದೆ, ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ ಸರ್. ತುಂಬಾ ಸಂತೋಷ ಸರ್. ಸರ್, ಹಾಗೆ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು ಒಂದು 25 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ರಾಜಕೀಯ ಹೊರತುಪಡಿಸಿ ಒಂದು ಸಾಮಾಜಿಕ ಸೇವೆ ಅಂತ ಇರ್ತದೆ, ಅದಕ್ಕೆ ಒಂದು ಹೊಂದಿಕೊಂಡಾಗೆ ತಾವು ಏನೇನು ಒಂದು ಈಗ ಒಂದು ಜನರೊಟ್ಟಿಗೆ ಬೆರೆತು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ? ಸರ್, ನಾನು ಬೆಳಗಾವಿ ತಾಲೂಕಿನಲ್ಲಿ ಯಾವುದೇ ನಮ್ಮ ಯುವಕರು ನಮ್ಮ ದೇಶದ ಭವಿಷ್ಯ ಅಂತ ಹೇಳ್ತೇನೆ, ಬೆನ್ನೆಲುಬು ಅಂತ ಹೇಳ್ತೇನೆ. ಇವ್ರು ಯಾವ್ದ ಸ್ಪೋರ್ಟ್ಸ್ ಕಾರ್ಯಕ್ರಮ, ಕಬಡ್ಡಿ ಪಂದ್ಯಾವಳಿ ಇರಬಹುದು, ಇನ್ನಿತರ ಕೆಲಸಗಳನ್ನ ಇಟ್ಟಿದ್ರೆ ಅಲ್ಲಿ ನನ್ನ ಕೈಲಾದ ಸಹಾಯವನ್ನ ಆಮೇಲೆ ಅವರಿಗೆ ಒಳ್ಳೆಯ ಯಾಕಪ್ಪ ಅಂತಂದ್ರೆ ಬರೀ ಈಗ ನೋಡ್ತಾ ಇದ್ದಾರೆ ಸರ್, ಯುವಕರು ಬರೀ ಯಾವ ರೀತಿ ದುಶ್ಚಟಕ್ಕೆ ಒಳಗಾಗಿದ್ದಾರೆ, ಆದಷ್ಟು ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡೋದ್ರ ಜೊತೆಗೆ ಯಾವ್ದ ಕಬಡ್ಡಿ ಪಂದ್ಯಾವಳಿ ಇರಬಹುದು, ಖೋಖೋ ಇರಬಹುದು, ಕ್ರಿಕೆಟ್ ಇರಬಹುದು, ಆಮೇಲೆ ಪ್ರತಿಯೊಂದು ಗ್ರಾಮದೊಳಗ ಜಾತ್ರೆ ಏನ್ ಮಾಡ್ತೇವೆ ಸರ್, ಜಾತ್ರೆ ಯಾಕೆ ಮಾಡ್ತೇವೆ, ಬರೀ ನಾವು ಮೋಜು ಮಸ್ತಿ ಮಾಡೋದಲ್ಲ, ಅದರ ಜೊತೆಗೆ ಭಕ್ತಿಯಿಂದ ನಮ್ಮ ಗ್ರಾಮ ಚೆನ್ನಾಗಿರ್ಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯೊಳಗ ಪ್ರತಿಯೊಂದು ಜಾತ್ರೆ ಇರಬಹುದು, ಇನ್ನಿತರ ಪಂದ್ಯಾವಳಿಯಲ್ಲಿ ಸಾಕಷ್ಟು ಯುವಕರ ಹಿರಿಯರ ಜೊತೆಗೆ ನಾನು ಭಾಗಿಯಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೇನೆ ಸರ್. ಆ ಮೂಲಕ ಸಾಕಷ್ಟು ಒಂದು ಸಾಮಾಜಿಕ ಸೇವೆ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ತಾವು ಸರ್ ಒಂದು ಶಿಕ್ಷಣ ಪ್ರೇಮಿಯೇ ಕೂಡ, ಒಂದು ಮಕ್ಕಳಿಗೆ ಏನಾದ್ರೂ ಅದ್ರ ಬಗ್ಗೆ ಒಂದು ಸಹಾಯಧನ ಕೊಡೋದಾಗ್ಲಿ, ಇಲ್ಲ ಮಕ್ಕಳು ಒಂದು ಕ್ರಿಕೆಟ್ ಪಂದ್ಯಾವಳಿ, ಕಬಡ್ಡಿ ಪಂದ್ಯಾವಳಿ, ಇನ್ನೊಂದು ಟಗರಿನ ಕಾಳಗ, ಈ ತರ ಅಂತ ಒಂದು ಹಿರಿಯರು ಕೂಡ ಒಂದು ಆಯೋಜನೆ ಮಾಡಿರ್ತಾರೆ. ಹೌದು ಸರ್. ಅಂತ ಒಂದು ವೇಳೆಯಲ್ಲಿ ತಮ್ಮ ಒಂದು ಸಹಕಾರ ಸಹಯೋಗ ಹೇಗಿದೆ ಸರ್? ನಾನು ಬಹಳ ತಮಗ ನಮ್ಮ ಮರೆತಿದ್ದೆ, ನಾನು ಮಕ್ಕಳಿಗೆ ಹೆಚ್ಚು ಒತ್ತಡ ಯಾಕೆ ಕೊಟ್ಟಿದ್ದೆ ಅಂದ್ರೆ, ಪ್ರತಿಯೊಂದು ಸ್ಕೂಲ್ ನಾನು ಬರುವಂತ ಬೆಳಗಾವಿ ತಾಲೂಕಿನೊಳಗ ನಾನು 26 ಜನವರಿ ಒಳಗ ಭಾಷಣದೊಳಗೆ ಹೇಳಿದ್ ಸರ್, ನಾನು ಮೊದಲನೇ ಸಲ 5,000 ಇಟ್ಟಿದ್ದೆ ಬಹುಮಾನವನ್ನ, ಎರಡನೇ ಸಲ 10,000, ಆಮೇಲೆ 15,000 ಇಟ್ಟಿದ್ದೆ. ಯಾವ ರೀತಿ ಅಂದ್ರೆ ಸರ, ಮಕ್ಕಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳಿಗೆ ನೀನು ಮೊದಲ ಹಳ್ಳಿಯೊಳಗ ಜನ ಹೆಚ್ಚು ಪರ್ಸೆಂಟೇಜ್ ಅನ್ನೋದು ಈಗ ಹಳ್ಳಿ ಸಿಟಿ ಒಳಗೆ ಸರ್, ಅದು ಹಳ್ಳಿ ಒಳಗೆ ಇದ್ದಿದ್ದಿಲ್ಲ, ಅವರಿಗೆ ಹಣ ಇದ್ರ ಸಲುವಾಗಿ ಆಮಿಸಲ್ಲ, ಪ್ರೋತ್ಸಾಹ, ಒಂದು ಉತ್ತೇಜನ, ಉತ್ತೇಜನ ಹುರುಪ ಹುರುಪ 90% ಇಟ್ಟಿದ್ದೆ ಸರ್. ಮೊದಲು ಏನಿತ್ತು, 85% ಇಟ್ಟಿದ್ದೆ ಅವ್ರಿಗೆ ಮೊದಲನೇ ಬಹುಮಾನ 5,000. ಯಾರು ಪ್ರತಿಯೊಂದು ಸ್ಕೂಲ್ ಎಲ್ಲೇ ಇದೆ 85 ಮೇಲೆ ಬಂದ್ರೆ 5,000 ಪ್ರೋತ್ಸಾಹ ನಿಮಗೆ ಕೊಡ್ತೇವೆ, ನನ್ನ ಸ್ವಂತ ಸರ್ ಇದು ಇದ್ದಲ್ಲ. ಆಮೇಲೆ ಈಗ ಹಳ್ಳಿಯೊಳಗೂ ಕೂಡ ಹೆಚ್ಚು ಪರ್ಸೆಂಟೇಜ್ ತಗೋತಾರೆ ಸರ್, ಬಹಳ ಜನ ನನಗೆ ಖುಷಿ ಅನಿಸ್ತಿದೆ, ಬಹಳ ಜನ ನನ್ನ ಕಡೆಯಿಂದ ಪ್ರೋತ್ಸಾಹ ತಗೊಂಡಿದ್ದಾರೆ. ಇದ್ರ ಜೊತೆಗೆ 93 ಬಂದಿತ್ತು ಸರ್, ನಾನು 10 ವರ್ಷ ಅವಧಿ ಒಳಗೆ ಮೊದಲು ಜಿಲ್ಲಾ ಪಂಚಾಯತಿ ಒಳಗಿನಿಂದ ಹಿಡಿದ ತಾಲೂಕ್ ಪಂಚಾಯತ್ ಅಧ್ಯಕ್ಷನ ಆದ್ಮೇಲೆ ಅವರಿಗೆ ಈಗ ಹಳ್ಳಿಯೊಳಗೆ ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಶುರು ಮಾಡಿ ಸರ್ ಅನಿಸ್ತಾ ಇದಕ್ಕೆ. ಅದಕ್ಕೆ 93% ಇಟ್ಟಿದ್ದ, ಈಗ ಲಾಸ್ಟ್ ಅವಧಿ ಒಳಗ ನನ್ನ ಕಡೆಯಿಂದ ಒಂದು 15 ಜನ 10,000 ಪ್ರೋತ್ಸಾಹವನ್ನ ತಗೊಂಡಿದಾರಂತ ಬಹಳ ಸಂತೋಷದಿಂದ ಹೆಮ್ಮೆಯಿಂದ, ಯಾಕೆ ಮಕ್ಕಳಿಗೆ ನಾನು ಅವರಿಗೆ ಪ್ರೋತ್ಸಾಹ ಮಾಡಿದಾಗೂ ಆಯ್ತು, ಅವರ ಶಿಕ್ಷಣಕ್ಕೆ ಅನುಕೂಲನೂ ಆದಂಗಾಗಿತ್ತು ಸರ್, ಬಹಳ ಸಂತೋಷ. ಈ ಮೂಲಕ ಸಾಕಷ್ಟು ಒಂದು ಸಾಮಾಜಿಕ ಸೇವೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಸರ್, ತುಂಬಾ ಸಂತೋಷ. ಹಾಗೆ ಸರ್, ತಾವು ಈಗ ತಮ್ಮ ಒಂದು ಮತ ಬಾಂಧವರಿಗೆ, ತಮ್ಮ ಹಿತೈಷಿಗಳಿಗೆ, ತಮ್ಮ ಒಂದು ಗುರು ವೃಂದದವರಿಗೆ, ಜೊತೆಗೆ ಒಂದು ಈ ಮುಂಬರುವ ದಿನಗಳಲ್ಲಿ ತಾವು ಈಗ ಒಂದು ಉನ್ನತ ಹುದ್ದೆಯನ್ನು ಕೂಡ ಸಾಕಷ್ಟು ಈಗ ಅಲಂಕರಿಸಿದ್ದೀರಿ, ಈಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದೀರಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಒಂದು ಪದವಿಗೆ ಕೂಡ ತಾವು ನಿಭಾಯಿಸಿದ್ದೀರಿ. ಆ ಮೂಲಕ ಸಾಕಷ್ಟು ಈಗ ಒಂದು ಈ ರಾಜ್ಯ ಸರ್ಕಾರದ ಒಂದು ಏಳು ಬೀಳುಗಳನ್ನು ಕೂಡ ಜನಸಾಮಾನ್ಯರು ಅದು ನೋವನ್ನ ಉಂಡಿದ್ದಾರೆ ಸರ್. ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಕೂಡ ಸಂಘಟನೆ ಮಾಡಿ ಒಂದು ರಾಜ್ಯದಲ್ಲಿ ಆ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿಯೂ ಕೂಡ ತಮ್ಮ ಪಾಲು ಸಾಕಷ್ಟು ಇದೆ. ತಾವು ಒಂದು ಒಂದು ಟೈಮಲ್ಲಿ ಒಂದು ತಮ್ಮ ಭಾಗದಲ್ಲಿ ಒಂದು MLA ಅವರನ್ನು ಕೂಡ ಒಂದು ಅವರನ್ನ ಗೆಲ್ಲುವ ಅಷ್ಟು ಸಮಯವನ್ನು ವಹಿಸಿದವರು ತಾವು. ಈ ಮೂಲಕ ತಾವು ತಮ್ಮ ಒಂದು ಹಿತೈಷಿಗಳಿಗೆ, ಮತ ಬಂದವರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಸರ್, ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೈ ಮುಗಿದು ಜನರಿಗೆ ನಾನು ತಿಳಿಸುವುದಿಷ್ಟೇ. ಈಗಾಗಲೇ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯವೈಖರಿಗಳನ್ನು ನೋಡಿದ್ದೇವೆ. ಅದಕ್ಕೋಸ್ಕರ ದಯಮಾಡಿ ಮುಂಬರುವಂತಹ ದಿನದಲ್ಲಿ ಬಡವರು ಏನಾದರೂ ನಮ್ಮ ದೇಶದೊಳಗ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶದೊಳಗೆ ಏನಾದರೂ ಬಡವರು ಮುಂದೆ ಬದುಕಬೇಕಂತಂದ್ರೆ, ಈಗಾಗಲೇ ಸಾಕಷ್ಟು ನಾವು BJP ಕಾರ್ಯವೈಖರಿ ನೋಡ್ತಾ ಇದ್ದೀವಿ, ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಮುಂಬರುವಂತಹ ದಿನದಲ್ಲಿ ಮತ್ತೊಮ್ಮೆ ಕಳಕಳಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಜನತೆಗೆ, ಹಾಗೂ ವಿಶೇಷವಾಗಿ
ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರಿಗೆ ವಿನಂತಿ ಮಾಡಿಕೊಳ್ಳೋದಂದ್ರೆ ಕೈ ಪದೇ ಪದೇ ಕೈ ಮುಗಿದು ವಿನಂತಿ ಮಾಡಿಕೊಳ್ಳೋದು ಏನಂತಂದ್ರೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನ ಒಂದು ಮುಂದುವರೆದ ಕ್ಷೇತ್ರವನ್ನು ಮಾಡಬೇಕು, ಇದರ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅವರ ಹಂಬಲ ಇದೆ. ಅದಕ್ಕೋಸ್ಕರ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದೊಳಗ ಕಾಂಗ್ರೆಸ್ ಸರ್ಕಾರವನ್ನ ಈ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆದ ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ನಾವೆಲ್ಲರ ಈ ಬಡವರ ಏನಾದರೂ ಉದ್ದಾರ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲರೂ ಆಶೀರ್ವದಿಸೋಣ. ತಾವೆಲ್ಲರೂ ಯಾವುದೇ ಕ್ಷೇತ್ರದೊಳಗಿರಿ, ಪ್ರತಿಯೊಂದು ಯುವಕರು ಇರಬಹುದು, ಹಿರಿಯರ ಮಾರ್ಗದರ್ಶನದೊಳಗ ಹೆಣ್ಮಕ್ಳು ಇರಬಹುದು, ನಮ್ಮ ಜೀವನ ಇದ ಯಾಕಂದ್ರೆ ಹೆಣ್ಮಕ್ಳು ಈಗಾಗಲೇ ನೋಡ್ತೇವೆ ಕರ್ನಾಟಕ ರಾಜ್ಯದೊಳಗೆ ಸಾಕಷ್ಟು ವಿದ್ಯಾರ್ಥಿ ಇವ್ರ ಮ್ಯಾಗ ಬಲತ್ಕಾರ ಇವ್ರು ಮಾಡ್ತಾರೆ. ಅದಕ್ಕೋಸ್ಕರ ಇವರ ಪೊಳ್ಳ ಭರವಸೆಗೆ ನಾವು ಬೆರಗಾಗದೆ ಅಭಿವೃದ್ಧಿ ಕೆಲಸವನ್ನು ನಮ್ಮ ಕರ್ನಾಟಕ ರಾಜ್ಯವನ್ನು ಕಟ್ಟೋಣ. ಅದಕ್ಕೋಸ್ಕರ ಮುಂಬರುವ ದಿನದೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡ್ರಿ. ತಮ್ಮ ಕ್ಷೇತ್ರದೊಳಗ ತಾವೆಲ್ಲರೂ ಬರೀ ಹಂಗ ಏನೋ ಚುನಾವಣೆ ಬಂದಾಗ ಆಶೀರ್ವಾದ ಮಾಡಿ ಅಂದ್ರೆ ಆಗುದಿಲ್ಲ. ಇವತ್ತಿನಿಂದ ತಾವೆಲ್ಲರೂ ಪ್ರತಿಯೊಂದು ಯಾವ್ದ ಬಡವರಿಗೆ ಏನಾದರೂ ತೊಂದರೆ ಇದ್ರೆ ರೇಷನ್ ಕಾರ್ಡ್ ಇರಬಹುದು, ಏನಿದ್ರ ತೊಂದರೆಗಳ ಹಾಸ್ಪಿಟಲ್ ಏನಾದ್ರು ತೊಂದರೆಗಳಿದ್ರೆ ಅವ್ರು ಕರ್ಕೊಂಡೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಯಾವ್ದೇ ರೀತಿ ತೊಂದರೆ ಆಗದ ತಾವೆಲ್ಲರೂ ಪ್ರತಿಯೊಂದು ತಮ್ಮ ತಮ್ಮ ಗ್ರಾಮದೊಳಗ ಮಾಡ್ರಿ. ಆಗ ಮಾತ್ರ ಕಾಂಗ್ರೆಸ್ ಪಕ್ಷ ಓಟ್ ಹಾಕ್ತಾರಂತ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಕೈ ಮುಗಿದು ವಿನಂತಿ ಮಾಡಿಕೊಂಡ ಮುಂದಿನದೊಳಗ ನಾವೆಲ್ಲರೂ ಪಕ್ಷ ಕಟ್ಟೋಣ ಅಂತ ಹೇಳಿ ಧನ್ಯವಾದಗಳು. ನಮಸ್ಕಾರ ಸರ್. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಇಷ್ಟೊತ್ತು ತಾವು ನೋಡಿದಿರಲ್ಲ ವೀಕ್ಷಕರೇ, ಬೆಳಗಾವಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾದಂತಹ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತಹ ಶ್ರೀಯುತ ಶಂಕರಗೌಡ ಗಂಗಪ್ಪ ಪಾಟೀಲ್ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.